ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ನಮಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿ ಗುರುಗಳಾದ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಶ್ರೀ ಆತ್ಮಕ್ಕೆ ನಿನ್ನೆಲ್ಲರಿಗೂ ಸೌಂದರ್ಯ ಅದರ ಮುಂದುವರಿದ ಭಾಗವನ್ನು ನಾವು ಮುಂದುವರೆಸಿಕೊಳ್ಳಬೇಕಾಗಿದೆ. ಆಗುದುಗಳಾದ ಶ್ರೀ ಶಂಕರ ಭಗವತ್ಪಾದರು ಏನನ್ನು ಹೇಳ್ತಾರೆ ಮತ್ತು ಅದನ್ನು ಮುಂದುವರಿಸಿಕೊಳ್ಳೋಣ. ಶಿವಸ್ಯಕ್ತಿ ಶಕ್ತಿ ದೇವೋ ನ ಖಲು ಕುಶಲ ಸ್ಪಂದಿತುಮಪಿ ಅತ ಸ್ವಾಮಾರಾಧ್ಯ ಹರಿಹರ ವಿರಿಂಚಾದಿಭಿರತಿ ಪ್ರಣಂತುಂ ಸೋತುಂ ವಾ ಕಥಮ ಕೃತ ಪುಣ್ಯಃ ಪ್ರಭವತಿ ತ್ವಯಾ ಹೃತ್ವಾ ವಾಮಂ ವಪುರ ಪರಿವೃತ್ತೇನ ಮನಸಾ ಶರೀರಾರ್ಥಂ ಶಂಭೋ ಅಪರಮಪಿ ಶಂಕೇ ಹೃತಮಭೂತ್ ಯದೇತದ್ರೂಪಂ ಸಕಲಮರುಣಾಭಂ ತ್ರಿನಯನಂ ಕುಚಾಭ್ಯಾಮಾನಮ್ರಂ ಕುಟಿಲಚತಿಚೂಡಾಲಮಕುಟಂ ತ್ವಯಾ ಹೃತ್ವಾ ವಾಮಂ ವಪುರ ಪರಿತೃಪ್ತೇನ ಮನಸಾ ಶರೀರಾರ್ಥಂ ಶಂಭೋ ಅಪರಮಪಿ ಶಂಕೇ ಹೃತಮಭೂತ್ ಯದೇತದ್ರೂಪಂ ಸಕಲಮರುಣಾಭಂ ತ್ರಿನಯನಂ ಕುಚಾಭ್ಯಾಮಾನಮ್ರಂ ಕುಟಿಲಶಶಿಚೂಡಾಲಮಕುಟಂ ಈ ಶ್ಲೋಕಕ್ಕೆ ಶೀರ್ಷಿಕೆ ಏನಪ್ಪ ಅಂದ್ರೆ ಶಕ್ತಿ ಸ್ವರೂಪಿಣಿ. ಶಕ್ತಿ ಸ್ವರೂಪಿಣಿಯನ್ನ ಶಿವಮಯವಾಗಿ ನೋಡುವುದು ಜ್ಞಾನಿಸುವುದು ಹೇಗೆ ಅಂತ ಅಂದ್ರೆ ಶಕ್ತಿ ಸ್ವರೂಪಿಣಿಯನ್ನ ಶಿವಮಯವಾಗಿ ನೋಡುವ ವಿಧಾನ ಏನ್ ಹಾಗಂದ್ರೆ ಅಂತ ಮೊದಲು ನೋಡ್ಕೊಂಡು ಮೊದಲು ಶೀರ್ಷಿಕೆ ಅರ್ಥ ಆಗಲ್ಲ. ಟೈಟ್ಲ್ ಅರ್ಥ ಆದ್ರೆ ಇಂಥದೆಲ್ಲ ಬಿಟ್ಟ ಯಾವ್ದಾದ್ರು ಸಿನಿಮಾ ಹೋದ್ರೆ ಮೊದಲು ಟೈಪ್ ನೋಡಿದ್ರೆ ಅರ್ಧ ಸಿನಿಮಾ ಗೊತ್ತಾಗುತ್ತೆ. ಶಕ್ತಿ ಸ್ವರೂಪಿಣಿಯಿಂದ ಶಿವಮಯವಾಗಿ ನೋಡುವ ವಿಧಾನ. ಶಕ್ತಿ ಸ್ವರೂಪಿಣಿ ಅಂದ್ರೆ ಈಗ ನಾವೇನು ತೊಂದರೆ ಇಲ್ಲದೆ ನೋಡ್ತಾ ಇದ್ದೀವಿ, ಭಗವತಿ ಶಕ್ತಿ ಪ್ರಕೃತಿ ಮಾಯೆ ಅವಳು ಇಚ್ಛಾ ಮತ್ತು ಜ್ಞಾನಾಶ್ರಯಗಳ ಸಂಪೂರ್ಣ ಶಕ್ತಿ, ಸಂಪೂರ್ಣ ಶಕ್ತಿ ಸ್ವಲ್ಪ ಸ್ವಲ್ಪ ಅಲ್ಲ ಅದಾನೆ. ಸೊ ಅದು ಪೂರ್ಣ ಶಕ್ತಿ. ಈ ಶಕ್ತಿ ಸ್ವರೂಪಿಣಿಯನ್ನ ಶಿವಮಯವಾಗಿ ನೋಡುವ ವಿಧಾನ. ಶಿವಮಯವಾಗಿ ನೋಡುವುದು ಅಂದ್ರೆ ಏನರ್ಥ? ಶಿವ ಅಂದ್ರೆ ಮಂಗಳಕರ,
ಶುಭ ಅಂದ್ರೆ ಸರ್ವಂ ಶುಭ ಸಂಕಲ್ಪಂ. ಹಂಗೆ ಈ ಜಗತ್ತಿನಲ್ಲಿ ನೋಡುವ ಎಲ್ಲ ಕಾರ್ಯವಿಧಾನಗಳಲ್ಲಿ ನಮಗೆ ಶುಭ ಅಶುಭಗಳು ಬೇರೆ ಬೇರೆ ಕಾಣುತ್ತೆ, ಒಳ್ಳೆದು ಕೆಟ್ಟದ್ದು ಎಲ್ಲ ಕಾಣುತ್ತೆ. ಆದರೆ ತಾಯಿಯ ದೃಷ್ಟಿಯಲ್ಲಿ, ಭಗವತಿಯ ದೃಷ್ಟಿಯಲ್ಲಿ, ಭಗವಂತನ ದೃಷ್ಟಿಯಲ್ಲಿ ಅಲ್ಲೆಲ್ಲವೂ ಶುಭವೇ, ಮಂಗಳಕರವೇ. ಯಾಕೆಂದ್ರೆ ಭಗವಂತನ ಉದ್ದೇಶ ಎಲ್ಲವೂ ಕೂಡ ಇಂದೂ ಕೂಡ ಕೆಟ್ಟದ್ದಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಭಗವಂತನ ಶಕ್ತಿಯಾದ ನೋಡಿ ಮೊದಲು ಪರಮೇಶ್ ಶಕ್ತಿ ತ್ರಿಗುಣಾತ್ಮಕ, ಆ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಏನ್ ಶಕ್ತಿ ಇದೆ, ಆ ಈ ಶಕ್ತಿ ಇರತಕ್ಕಂಥ ಶಕ್ತಿ ಸ್ವರೂಪಿಣಿಯಾಗಿರುವ ತಾಯಿ ಭಗವತಿ ಇದ್ದಾಳಲ್ಲ, ಅವಳನ್ನ ಹೇಗೆ ಎಲ್ಲ ಮಂಗಳಕರವಾಗಿ ನೋಡೋದು, ಎಲ್ಲವೂ ಶುಭವಾಗಿ ನೋಡೋದು, ಕೆಟ್ಟದ್ದು ಒಳ್ಳೆಯದು ಅಂತ ನಾವೇನು ನಮ್ಗೆ ಅನುಕೂಲಕರವಾದ ಅನಾನುಕೂಲಕರವಾದ ವಿಂಗಡಣೆಗಳನ್ನು ಮಾಡಿಕೊಂಡಿದೀವೋ, ಈ ನಮ್ಮ ಅನಾಥ ವಸ್ತುವಿನಲ್ಲಿ ಅಂದ್ರೆ ಇಲ್ಲಿರ್ತಕ್ಕಂಥದ್ದೆಲ್ಲವೂ ಕೂಡ ನಮಗೆ ಎಲ್ಲ ಬೇರೆ ಬೇರೆ ಕಾಣುತ್ತೆ. ಲಾಭಕ್ಕೆ ಅನುಕೂಲವಾಗುವ ಹಾಗೆ, ಅನಾನುಕೂಲವಾಗುವ ಹಾಗೆ, ಪಾಪದ ಪುಣ್ಯದ ಕಲ್ಪಗಳ ಹಾಗೆ, ವರ್ಗ ನರಕವನ್ನು ಒಂದು ಆಶೆ ಆಕರ್ಷಣೆಯ ಹಾಗೆ, ಸುಖದ ದುಃಖದ ಆಕರ್ಷಣೆ ವಿಕರ್ಷಣೆಗಳ ಹಾಗೆ ಬಿಡಿ ಬಿಡಿ ಬಿಡಿಯಾಗಿ ನಮ್ಗೆ ಈ ಸಂಸಾರದಲ್ಲಿ ನಾವು ನೋಡ್ತೇವೆ. ಆದ್ರೆ ಇದರ ಹಿಂದೆ ಇರತಕ್ಕಂಥ ಸೃಷ್ಟಿಯ ಶಕ್ತಿ ಏನಿದೆ, ಸ್ಥಿತಿಯ ಶಕ್ತಿ ಏನಿದೆ, ಲಯಕಾರಕವಾಗಿರುವ ಶಕ್ತಿ ಏನಿದೆ, ಆ ಶಕ್ತಿ ಸ್ವರೂಪಿಣಿ ಎಲ್ಲರಿಗೂ ಯಾವಾಗಲೂ ಮಂಗಳವನ್ನೇ ಉಂಟು ಮಾಡತಕ್ಕಂಥವಳು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಹಾಗಾದ್ರಲ್ಲೆಲ್ಲ ನಾವು ಕಾಯೋದೆಲ್ಲ ಮುಟ್ಟಿವಲ್ಲ, ಅದು ಮಂಗಳವೋ ಅಮಂಗಳವೋ, ಅದು ಯಾಕೆ ಶುಭ ಆಗ್ಬಿಡುತ್ತೆ ಅಂತೆಲ್ಲ ನೋಡುತ್ತೆ. ನೋಡಿ ಈ ಒಂದು ಪಂಗಡದಲ್ಲಿ ಅಂದ್ರೆ ಬ್ರಾಹ್ಮಣರು ಅಂತ ಅನ್ಕೊಂಡಿರುವುದರಲ್ಲಿ ಶ್ರಾದ್ದಗಳನ್ನೆಲ್ಲ ಮಾಡಿದ ಮೇಲೆ ಸ್ಥಿತಿಯಲ್ಲಾದ್ಮೇಲೆ ಹೆಣ್ಮಕ್ಳು ಕೊನೆಯಲ್ಲಿ ಶುಭ ಅಂತ ಮಾಡ್ತಾರೆ, ಶುಭ ಅಂತ ಒಂದು ಫಂಕ್ಷನ್ ಇಟ್ಕೊಂಡಿರ್ತಾರೆ. ಅದಲ್ವ, ಎಲ್ಲರೂ ಇಟ್ಕೊಂಡಿರ್ತಾರೆ. ಶುಭ ಅಂದ್ರೆ ಏನಿರ್ತಾರೆ, ಇಲ್ಲಿವರೆಗೂ ಆಗಿದ್ದೆಲ್ಲ ಅಶುಭ, ಇನ್ ಮುಂದೆ ಮರ್ತುಕೊಡಿ ಅದನ್ನ, ತಿರ್ಗಾ ಮರಲ್ಲ. ಅದೇ ತರ ಇವತ್ತಿಂದ ನೀವು ಸಿಹಿಗಿ ತಿನ್ಬೋದು, ಹಬ್ಬಗೆ ಹಬ್ಬ ಮಾಡ್ಬೋದು, ಇದೆ ಒಂದು ವರ್ಷ ಮಾಡಾಗಿಲ್ಲ ಅಂದ್ರೆ ಮನೆಗೆ ಬನ್ನಿ, ಇದೆಲ್ಲ ಏನ್ ನಾವು ಮಾಡ್ಕೊಂಡಿದೀವಿ. ಈ ಕೃತಕ ಯಾವುದು ಪ್ರಾಕೃತವಾಗಿ ಮನುಷ್ಯನಿಗೆ ಅನುಕೂಲಕ್ಕೆ ಮಾಡಿಕೊಂಡಿರುವ ಎಲ್ಲ ವ್ಯವಹಾರದ ಅನುಸಂಧಾನಗಳು ಈ ಪ್ರಕೃತಿಯ ದೃಷ್ಟಿಯಿಂದ, ದೇವಿಯ ದೃಷ್ಟಿಯಿಂದ ಅಂದ್ರೆ ಶಕ್ತಿ ಸ್ವರೂಪಿಣಿಯಾಗುವ ಭಗವತಿಯ ದೃಷ್ಟಿಯಿಂದ, ಮಾತೆಯ ದೃಷ್ಟಿಯಿಂದ ಮಂಗಳಕರವಾಗಿಯೇ ಇರುತ್ತದೆ. ಹೇಗೆ ಮಂಗಳಕರವಾಗಿರುತ್ತೆ, ಅಕಸ್ಮಾತ್ ಮನುಷ್ಯಂಗೆ ಎಂದು ಹೋಗುವುದೇ ಇಲ್ಲಪ್ಪ ನೀನು ಅನ್ನೋ ವರ ಇದ್ರೆ, ಎಷ್ಟೇ ನೀವು ಸಾಯೋದಕ್ಕೆ ಪ್ರಯತ್ನ ಪಟ್ಟರು ಕೂಡ, ಎಷ್ಟೇ ದುಃಖವಾಗಲಿ, ಎಷ್ಟೇ ನೋವಾಗಲಿ, ಎಷ್ಟೇ ಕಾಯಿಲೆ ಬರಲಿ, ಅದು ನಿಮ್ಗೆ ಸಾಯೋದು ಒಂದು ಇಲ್ಲಪ್ಪ ಅಂದ್ಬಿಟ್ಟಿದ್ರೆ ಏನಾಗ್ತಾ ಇತ್ತು, ತುಂಬಾ ಬೇಜಾರಾಗೋದು. ಎಷ್ಟು ಬೇಜಾರಾದ್ರೂ ಕೂಡ ಹೋಗ ಹಾಗೆ ಇಲ್ಲ, ಯಾಕೆ ವರ ಇದೆ ನಿಮ್ಗೆ. ಆದ್ದರಿಂದ ಸಾವು ಅನ್ನುವುದು ಕೂಡ ಮಂಗಳಕರವೇ. ಹೌದಲ್ವ, ಮಂಗಳ ಯಾರೋ ಒಬ್ಬ ಸಂಗೀತ ಹಾಡು ಶುರು ಮಾಡ್ತಾನೆ, ಎಷ್ಟೇ ಚೆನ್ನಾಗಿ ಹಾಕ್ತಿರ್ಲಿ, ನಿಮ್ಗೆ ಅದು ಮುಗಿದೆ ಇದ್ರೆ ಒಂಥರ ಆಕಳಿಸೋದು, ಎದ್ದೋಗ ಶುರು ಮಾಡೋದು ಮಾಡ್ತಿರೋ ಇಲ್ವಾ, ಹೋಗಿ ಹೌದಾ. ಅದಕ್ಕೆ ಅವ್ರ ಕೊನೆಗೆ ಮಂಗಳ ಹಾಕ್ತಾರೆ, ಏನ್ ಮಾಡ್ತಾರೆ, ಮಂಗಳ ಹಾಕ್ತಾರೆ. ಅವನಿಗೆ ಹಬ್ಬ ಹನುಮಂತ ಅಂತ ಹೇಳಿದ್ರು ಹಾಡು ಅಂದ್ರೆ ಅಲ್ಲಿಗೆ ಇವತ್ತಿನ ಕಚೇರಿ ಮುಗಿತು. ಅದಲ್ಲ ಹಾಗೆ ಪ್ರವಚನ ಮಾಡ್ತಾ ಇರ್ತಾರೆ, ಇನ್ನೇನ ಆಯ್ತು, ಮಂಗಳಾಚರಣೆ ಮಾಡೋಣ ಅಂದ್ರೆ ಸಮಾಧಾನ, ಇಲ್ಲಾಂದ್ರೆ ಇನ್ನೊಂದೆರಡು ಶ್ಲೋಕ ನಮ್ಮ ಗುಡಿನ ಕೊಡುತ್ತಿ ಮನೆ. ಅದಕ್ಕೆ ಮನುಷ್ಯ ಶುರುವಾಗುವಾಗಲೇ ಕೊನೆಯನ್ನೇ ಗ್ರಾಮಿಸ್ತಾರೆ, ಎಂದಿ ಮುಗಿಯತ್ತಪ್ಪ ಅಂತ. ಯಾಕಂದ್ರೆ ಎಂದಿ ಮುಗಿಯತ್ತಪ್ಪ ಅಂತ ಅಂತ ಇರುತ್ತೆ ಕೂಡ, ಯಾಕೆ ಅಂದ್ರೆ ಅದರಿಂದ ಶುಭವನ್ನೇ ನಿರೀಕ್ಷಿಸುತ್ತಾನೆ. ಮನುಷ್ಯನ ಜೀವನದ ಪ್ರತಿಯೊಂದು ಗಳಿಗೆಯೋ ಅವನ ನಿರೀಕ್ಷೆಯೋ ಶುಭವನ್ನೇ ನಿರೀಕ್ಷಿಸುತ್ತದೆ. ಏಕೆಂದರೆ ಸ್ವಭಾವತಃ ಸೃಷ್ಟಿಯಲ್ಲಿ ಇರುವುದೇ ಶುಭ. ನಾವು ಅನ್ಕೊಳ್ಳೋದಿಲ್ಲ ಹೀಗೆ ಎಲ್ಲ ಆಮೇಲೆ ಅನ್ನೋದು ಎಲ್ಲ ಒಳ್ಳೇದಕ್ಕೆ ಆಯ್ತು. ಹೌದಲ್ವ, ಅವಳು ಹೋಗಿದ್ದು ಒಳ್ಳೇದಾಯ್ತು ಅಥವಾ ಅವನು ಹೋಗಿದ್ದು ಒಳ್ಳೇದಾಯ್ತು, ಇದ್ದಿದ್ರೆ ಅವ್ರೇನು ಬರೋ ನಾವು ಹೇಳ್ತಿದ್ವೋ ಅದರಿಂದ ಹೋಗಿ ಒಳ್ಳೇದಾಯ್ತು. ಎಲ್ಲಾದರೂ ಮನುಷ್ಯ ಒಳ್ಳೇದಕ್ಕೆ ಕಾರಣದಕ್ಕೆ ಕಲ್ತಿರೋದು ಯಾವಾಗ ಅಂದ್ರೆ ಅವನಿಗೆ ಕೆಟ್ಟದ್ದು ಅದು ಇದುವೇ ಇಲ್ಲ ಅಂತ ಜ್ಞಾನ ಬಂದಾಗ ಮಾತ್ರ ಎಲ್ಲವನ್ನ ಒಳ್ಳೆಯ ದೃಷ್ಟಿಯಿಂದ ನೋಡೋದು. ಅದಕ್ಕೋಸ್ಕರ ಇಲ್ಲಿ ಶಿವಮಯವಾಗಿ ಈ ಶಕ್ತಿಯನ್ನ, ಶಕ್ತಿ ಸ್ವರೂಪಿಣಿಯನ್ನ, ಭಗವತಿಯನ್ನ ನಾವು ನೋಡುವ ವಿಧಾನ ಏನು, ಯಾವ ವಿಧಾನದಲ್ಲಿ, ಯಾವ ದೃಷ್ಟಿಕೋನದಲ್ಲಿ, ಯಾವ ನಮ್ಮ ಅಂತರ್ಚಕ್ಷುಗಳಲ್ಲಿ ನಿರ್ಮಲಾಂತಃಕರಣದಲ್ಲಿರುವ ಚಕ್ಷುವಿನಿಂದ ನಾವು ಈ ಪ್ರಕೃತಿಯಲ್ಲಿರುವ ಎಲ್ಲ ವಿಚಾರವನ್ನು ನೋಡ್ತೇವೋ ಆಗ ನಮಗೆ ಎಲ್ಲವೂ ಮಂಗಳಕರವಾಗಿ ಕಾಣುತ್ತದೆ, ಶಿವಮಯವಾಗಿ ಕಾಣುತ್ತದೆ.
ಅದು ಹೇಗೆ ಅನ್ನುವ ವಿಧಾನವನ್ನು ಶ್ರೀ ಶ್ರೀ ಶಂಕರಭೂತ್ಪಾದರು ಹೇಳ್ತಾರೆ. ಕೆಲವರೆಲ್ಲ ಈ ಸೌಂದರ್ಯದ ರೀತಿ ಏನಿದೆ ಇದನ್ನು ಶಂಕರಾಚಾರ್ಯ ಬರೆದಿದ್ದಲ್ಲ, ಯಾರೋ ಬರೆದು ಹೊರಸಲಾಗ್ಬಿಟ್ಟಿದ್ದಾರೆ, ಅಂಥವ್ರು ಹೀಗೆಲ್ಲ ಬರೆಯಕ್ಕಾಗಲ್ಲ ಅದು ಇದು ಅಂತೆಲ್ಲ ಹೇಳೋದುಂಟು. ಹೇಳದೇನಿಲ್ಲ, ಅದು ಹೇಗಾಗಲಾಗಲಿ, ನಾವು ಇದನ್ನ ಮಂಗಳಕರವಾಗಿ ಮಾಡಿಕೊಳ್ಳುವ, ಇದನ್ನು ಅತ್ಯಂತ ಉತ್ಕೃಷ್ಟವಾಗಿ ನಾಯಿಯನ್ನ ನೋಡುವಂತೆ ನೋಡುವ, ಮತ್ತೆ ಇದೆಲ್ಲ ಶಕ್ತಿಯನ್ನು ಉಪಾಸನೆಗೆ ಬಳಸಿಕೊಳ್ಳುವ, ಯಾವುದೇ ಭಕ್ತಿ ವಿಧಾನ ಉಪಾಸನೆಗೆ ಇದನ್ನು ಬಳಸಿಕೊಳ್ಳುವುದರಲ್ಲಿ ಯಾವ ತಪ್ಪು ಇರೋದಿಲ್ಲ. ಅದಕ್ಕೋಸ್ಕರನೇ ಅವರ ಹೆಸರಿನಲ್ಲೇ ಬರೆದಿದ್ದರು, ಅವರೇ ಬರೆದಿದ್ದರು. ನಮ್ಮ ದೇಶದಲ್ಲಿ ಇದು ಸೌಂದರ್ಯ ಲಹರಿ ಬಹಳ ಪ್ರಸಿದ್ಧವಾಗಿದೆ, ಪ್ರಸಿದ್ಧವಾಗಿದೆ, ಅನುಸಂಧಾನಕ್ಕೆ ಪ್ರಸಿದ್ಧವಾಗಿದೆ. ಇದರಿಂದ ಆಗಬಹುದಾದ ಅಂತಃಕರಣ ಶುದ್ಧಿಯು ಕೂಡ ಬಹಳ ಇದೆ. ಆದ್ದರಿಂದ ನಾವು ಇದನ್ನು ನೋಡಬೇಕಾದದ್ದು ದೈವೀ ದೃಷ್ಟಿಯಿಂದ, ದೈವ ದೃಷ್ಟಿಯಿಂದ. ಇದರ ಲಾಲಿತ್ಯದಲ್ಲಿ ನಿಮ್ಗೆ ಏನಾದರೂ ಅರ್ಥ ಬರಬಹುದು, ಸಾಹಿತ್ಯದಲ್ಲಿ ಏನಾದರೂ ಅಶ್ಲೀಲತೆಯೂ ಕಾಣಬಹುದು. ಆದರೆ ಯಾವುದೇ ಏನೇ ನಮಗೆ ಕಂಡರೂ ಕೂಡ ಅದರ ಹಿಂದೆ ಇರತಕ್ಕಂಥ ದಿವ್ಯ ಶಕ್ತಿಯನ್ನ, ಅದರ ಹಿಂದೆ ಇರತಕ್ಕಂಥ ದಿವ್ಯತೆಯನ್ನ, ದೇವಿ ವಿಚಾರವನ್ನ, ದೈವ ಭಾಗವನ್ನ ಅದೇ ದೃಷ್ಟಿಯಿಂದ ನೋಡಬೇಕು ಅನ್ನುವುದು ಈ ಲೇಖಕರ ಉದ್ದೇಶ. ಇದನ್ನು ಶಂಕರ ಭಗವತ್ಪಾದರೆ ಬರೆದಾಗಂತ ನಾವು ಅನ್ಕೊಳ್ಳೋದ್ರೊಳಗೆ ನಮಗೆ ಯಾವ ಅಪಾಯವೂ ಇಲ್ಲ. ಅಥವಾ ಅವ್ರು ಬರೆದಿಲ್ಲ ಅಂತ ನೀವೇನಾದ್ರು ಅನ್ಕೊಳ್ಳೋದಾದ್ರೂ ಕೂಡ ನಿಮಗೆ ಅತ್ಯಂತ ಸುಂದರವಾಗಿರುವ ಶ್ಲೋಕದಲ್ಲಿ ಆ ಪರಮ ಶಕ್ತಿಯನ್ನು ನೆನೆಯುವುದರಲ್ಲಿ, ಭಕ್ತಿಪೂರ್ವಕವಾಗಿ ನಮಿಸುವುದರಲ್ಲಿ ಯಾವ ತಪ್ಪೂ ಇಲ್ಲ. ನಮ್ಮೆಲ್ಲ ನಮ್ಮೊಂದಷ್ಟು ಭಕ್ತಿಯನ್ನು ಉಂಟು ಮಾಡತಕ್ಕಂಥ ಯಾವುದೇ ಗ್ರಂಥವನ್ನು ಯಾರು ಬರೆದಿರಲಿ, ಹೇಗಾದ್ರೂ ಇರಲಿ, ಆದರೆ ನಮಗೆ ಅನುಸಂಧಾನಕ್ಕೆ ಅನುಕೂಲವಾಗುವ ಆ ಕಾವ್ಯಾಲಂಕಾರಗಳನ್ನ, ಆ ಸಾಹಿತ್ಯದಲ್ಲಿರತಕ್ಕಂಥ ಲಲಿತ ಪ್ರಬಂಧಗಳನ್ನ ನಾವು ಗಮನಕ್ಕೆ ತಗೊಳ್ಳುವುದು ನಮ್ಮ ಜೀವನಕ್ಕೆ ಶ್ರೇಯಸ್ಸು. ಯಾವುದು ನಮಗೆ ಶ್ರೇಯಸ್ಸೋ ಅದನ್ನು ಅನುಸಂಧಾನ ಮಾಡೋದು ತಪ್ಪೇನಿದೆ, ಏನಿಲ್ಲ. ಅದಕ್ಕೋಸ್ಕರ ಇದು ಅಷ್ಟೊಂದು ಇದಾಗಿರೋದು, ನಮ್ಮ ನೋಡುವ ದೃಷ್ಟಿಯಲ್ಲಿ ದೋಷವಿರಬಾರದಷ್ಟೇ. ಆದ್ದರಿಂದ ಇಲ್ಲಿ ಇದನ್ನು ಅನುಸಂಧಾನ ಬಹಳ ಎಚ್ಚರಿಕೆಯಿಂದ ಕೇಳಿ ಈ ಶ್ಲೋಕದಲ್ಲಿ ಅತ್ಯಂತ ಸುಂದರವಾದ ವರ್ಣನೆ ಇದೆ. ಇದನ್ನು ಹೇಗೆ ನಾವು ತತ್ವವಾಗಿ, ಅದನ್ನು ಹೇಗೆ ಅತ್ಯಂತ ಶಕ್ತಿ ರೂಪದಲ್ಲಿ ಹೇಗೆ ಶಿವಮಯವಾಗಿ ನೋಡಬಹುದು ಅನ್ನುವಾಗ ನಮಗೆ ನಿಜವಾಗಲೂ ಈ ಪ್ರಕೃತಿಯ ಬಗ್ಗೆ, ನಮಗೆ ಈ ಪ್ರಕೃತಿ ನಿಜವಾಗಲೂ ವರವಾಗಿಯೇ ನಿಂತು ಬಿಡುತ್ತಾಳೆ ತಾಯಿ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ನಮ್ಮ ದೃಷ್ಟಿ ಆ ರೀತಿಯಲ್ಲಿದ್ದರೆ ಮಾತ್ರ. ಆದ್ದರಿಂದ ಇದನ್ನು ಜ್ಞಾನ ದೃಷ್ಟಿಯಿಂದ, ಭಕ್ತಿ ತುಂಬಿದ ಜ್ಞಾನ ದೃಷ್ಟಿಯಿಂದ, ಜ್ಞಾನ ತುಂಬಿದ ಭಕ್ತಿ ದೃಷ್ಟಿಯಿಂದ ಇದನ್ನು ಅತ್ಯಂತ ಪರಮ ಆಪ್ತವಾಗಿ ನೋಡಬೇಕಾದ ವಾಕ್ಯಗಳು, ಅದನ್ನ ನೀವೆಲ್ಲರೂ ಗಮನಿಸ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಇವಾಗ ಏನ್ ಹೇಳ್ತಾರೆ ನೋಡೋಣ. ಶಂಕರ ಭಗವತ್ಪಾದರು ಸ್ವಯಂ ಹೃತ್ವಾ ವಾಮಂ ವಪುರ ಪರಿತೃಪ್ತೇನ ಮನಸ. ಆಮೇಲೆ ಶರೀರಾರ್ಧಂ ಶಂಭೋ ಪರಮಪಿ. ಶರೀರಾರ್ಧಂ ಶಂಭೋ, ಶಂಭೋ ಶಿವ ಮೊದಲು, ಶಂಭೋ ಅಂದ್ರೆ ಶಿವ, ಶಿವನ ಅರ್ಧ ಶರೀರವನ್ನ ನೀನು ಪಡೆದಿದ್ದೀಯೆ. ಅರ್ಧನಾರೀಶ್ವರ ಅಂತ ಅವನು ಹೇಳಿದ ಮೇಲೆ ಈಶ್ವರನ ಅರ್ಧ ಭಾಗವನ್ನು ತಗೊಂಡಿರೋಳು ಇವಳು, ಭೂಮಿಯಾಗಿರುವವಳು, ಅರ್ಧನಾರಿ ಹೊದಲ್ವ, ಅರ್ಧನಾರಿ ಅರ್ಧವನ್ನು ಅವನಿಟ್ಕೊಂಡ್ಯಾನೆ, ಅರ್ಧವನ್ನ ಇವನಿಗೆ ಕೊಟ್ಟಿಯಾನೆ. ಅರ್ಧನಾರೀಶ್ವರ ಅಂತ ಅವನನ್ನ ಕರೀತಾರ, ಉಮಾಮಹೇಶ್ವರಿ ಅಂತ ಇವಳನ್ನು ಕರೀತಾರ. ಹಾಗೆ ಆ ಶಂಭುವ ಶಿವನ ಅರ್ಧ ಭಾಗವನ್ನ ನೀನು ಆವರಿಸಿಕೊಂಡಿದ್ದರು, ತೆಗೆದುಕೊಂಡಿದ್ದರು, ಆವೃತವಾಗಿದ್ದರು. ಮೊದಲನೇ ವಾಕ್ಯ ಸ್ವಯಂ ಹೃತ್ವಾ ವಾಮಂ ವಪುರ ಪರಿತೃಪ್ತೇನ ಮನಸ. ವಾಮ ಎರಡರ ಎಡಗಡೆ ಭಾಗವನ್ನ, ಶಿವನ ಎಡಭಾಗವನ್ನ ಆವರಿಸಿಕೊಂಡಿದ್ದರೂ ಕೂಡ ನೀನು ಮನಸ್ಸಿನಲ್ಲಿ ತೃಪ್ತಿಗೊಳ್ಳದೆ ನೋಡಿ. ಇಂದ ನೀವು ಇದನ್ನ ಹೇಗೆ ತತ್ವ ಮಾಡೋದು ಅಂತ, ಆ ತತ್ವ ಮಾಡುವ ವಿಧಾನ ಹೇಳ್ತೀನಿ. ಹೇಗೆ ಎಡಭಾಗವನ್ನ ನೀನು ತೆಗೆದುಕೊಂಡಿದ್ದರೂ ಅದರಲ್ಲಿ ನಿನಗೆ ತೃಪ್ತಿಯಾಗದೆ ನೋಡಿ. ಯಾಕೆ ತೃಪ್ತಿಯಾಗದೆ ಅಂದ್ರೆ ಏನರ್ಥ, ಅರ್ಧ ನಾಳೆ ಆಗುತ್ತಲ್ಲ, ಆದ್ರೆ ಭಗವತಿ ಪೂರ್ಣ ನೋಡಿ, ಶಕ್ತಿ ಅನ್ನೋದು ಪೂರ್ಣ ಶಕ್ತಿ ಅದಲ್ವ. ಆ ಶಕ್ತಿ ಸ್ವರೂಪಿಣಿಯಿಂದ ನಾವು ಪೂರ್ಣ ದೃಷ್ಟಿಯಿಂದ ನೋಡಬೇಕು. ಪೂರ್ಣಮದ ಪೂರ್ಣಮಿದ, ಭಗವಂತನಿಗೆ ಪೂರ್ಣಮದ ಅಂತ ಹೇಳಿದ್ರೆ ಅವನ ಶಕ್ತಿಗೂ ಕೂಡ ಪೂರ್ಣ ಇರಬೇಕು. ಆದ್ದರಿಂದ ಆ ಪೂರ್ಣವನ್ನು ಇಟ್ಟುಕೊಂಡು ಶಂಕರ ಭಗವತ್ ಆದರೆ ಇದನ್ನು ಬರಿತಾ ಇದ್ದಾರೆ. ಸೊ ಪೂರ್ಣ ಶಕ್ತಿ ಅಂತನ್ನುವಾಗ ಅವಳಲ್ಲಿ ಎಂಥದ್ದಿರಬೇಕು, ಅಪೂರ್ಣ ಶಕ್ತಿ ಅಂತ ಏನರ್ಥ, ಸೃಷ್ಟಿ ಸ್ಥಿತಿಲಯ ಅಂದ್ರೆ ಅರ್ಥ ಏನರ್ಥ, ನಮ್ಮಲ್ಲಿರ್ತಕ್ಕಂಥದ್ದೇನಿದೆ ಪೂರ್ಣವಾಗಿರ್ತಕ್ಕಂಥ ಇಚ್ಛಾ, ಪೂರ್ಣ ಜ್ಞಾನ, ಪೂರ್ಣ ಕ್ರಿಯ, ಅದು ಮೂರನ್ನು ಇಟ್ಟುಕೊಂಡಾಗ ಪೂರ್ಣ ಶಕ್ತಿ. ಪೂರ್ಣ ಶಕ್ತಿ ಇರಬೇಕಾದ್ರೆ ಪೂರ್ಣ ಆಕರ್ಷಣೆ ಇರಬೇಕು, ಆ ಶಕ್ತಿಯಲ್ಲಿ ಪೂರ್ತಿ ಆಕರ್ಷಣೆ ಇರಬೇಕು. ಪೂರ್ತಿ ಆಕರ್ಷಣೆ ಇದೆಯೋ ಇಲ್ವೋ ಅಂತ ನಮ್ಗೆ ಗೊತ್ತಾಗ್ಬೇಕಾದ್ರೆ
ಇವರು ಭಕ್ತನಾದವರಿಗೆ ಒಂದು ಶಂಕೆ ಬಂತಂತೆ. ಶಂಕರ ಭಗವತ್ ಆದರು ಭಗವತಿಯ ಆರಾಧಕರು, ಅವರು ಉಮಾಮಹೇಶ್ವರಿಯ ಆರಾಧಕರು. ಆಕೆಯ ಬಗ್ಗೆ, ತಾಯಿಯ ಬಗ್ಗೆ, ಆ ದೇವಿಯ ಬಗ್ಗೆ ಅತ್ಯಂತ ಸುಂದರವಾದ ವರ್ಣಗಳನ್ನ ಬೇರೆ ಬೇರೆ ಪ್ರಕರಣ ಗ್ರಂಥಗಳಲ್ಲೂ ನಾವು ಅದನ್ನು ಕಾಣ್ತೀವಿ. ಅದೆಲ್ಲ ನೋಡುವಾಗ ಆಕೆ ಅವರ ಆಕೆಯನ್ನ ಪೂರ್ಣ ದೃಷ್ಟಿಯಿಂದ ನೋಡುವ ಒಬ್ಬ ಭಕ್ತನ ಮನಸ್ಸಿನಲ್ಲಿ ಒಂದು ಶಂಕೆ ಬಂತಂತೆ. ಏನು ಶಂಕೆ? ಹೀಗೆ ಆ ಶಿವನ ಅರ್ಧ ಭಾಗವನ್ನು ಇಟ್ಟುಕೊಂಡು ವಾಮ ಭಾಗವನ್ನು ಎಡಭಾಗದಲ್ಲಿ ನೀನು ಅರ್ಧವನ್ನು ಪಡೆದರೂ ಕೂಡ ಅದರಿಂದ ನೀನು ತೃಪ್ತಳಾಗದೆ ನೋಡಿ ಏನ್ ಮಾಡ್ತಾಳೆ, ತೃಪ್ತಳಾಗದೆ. ಶರೀರಾರ್ಧಂ ಶಂಭೋ ಅಪರಮಪಿ ಶಂಕೆ ಹೃತಮಭೂ. ನನಗೆ ಒಂದು ಅನುಮಾನ ಇದೆಯಮ್ಮ ಹಿತಾಯಿ, ಅಪರಿಚಿ ಅಂದ್ರೆ ಮಿಕ್ಕಿರುವ ಅರ್ಧ ಭಾಗವನ್ನ ನೀನು ಅಪಹರಿಸಿ ಬಿಟ್ಟಿದ್ದೀಯೋ ಎಂಬ ಅನುಮಾನ ನನಗಿದೆ. ಯಾಕೆಂದ್ರೆ ಭಕ್ತನ ದೃಷ್ಟಿಯಲ್ಲಿ, ಸಾಧಕನ ದೃಷ್ಟಿಯಲ್ಲಿ, ಜ್ಞಾನಿಯ ದೃಷ್ಟಿಯಲ್ಲಿ, ಯೋಗಿಯ ದೃಷ್ಟಿಯಲ್ಲಿ ಈಕೆ ಪೂರ್ಣೇಶ್ವರಿ. ಹೌದಲ್ವಾ? ನಾ ಅನ್ನವನ್ನು ಹೇಳುವಾಗ ಏನಿರ್ತೀವಿ, ಅನ್ನಪೂರ್ಣೇಶ್ವರಿ ನೋಡಿ, ಅದು ಅನ್ನಪೂರ್ಣೆ ಸದಾ ಪೂರ್ಣೆ, ಶಂಕರ ಪ್ರಾಣವಲ್ಲವೇ ಅಥವಾ ಅದು ಪೂರ್ಣತ್ವದಲ್ಲೇ ನೋಡೋದು, ಚೈತನ್ಯದ ರೂಪದಲ್ಲೇ ನೋಡೋದು, ಅದ್ರಲ್ಲಿ ಅರ್ಧ ಆಗಿದ್ದ ಕ್ವಾರ್ಟರ್ ಆತರ ಇಲ್ಲ. ಅದಕ್ಕೋಸ್ಕರ ಭಕ್ತನ್ ನೆನೆಸ್ತಾ ಇದೆ, ಪರಿಪೂರ್ಣವಾದ ಶಕ್ತಿ ಸ್ವರೂಪಿಣಿಯಾಗಿರುವ ನೀನು ಪರಿಪೂರ್ಣವಾದ ಶಿವಮಯ್ಯೇ ಆಗಿದ್ದೀಯೇ, ಪೂರ್ಣತ್ವದಲ್ಲೇ ನಾನು ನಿನ್ನ ನೋಡ್ತಾ ಇದ್ದೀನಿ. ಆ ಪೂರ್ಣತ್ವದಲ್ಲಿ ನೋಡುವಾಗ ನನಗೆ ಶಿವ ಬೇರೆ ನೀನ್ ಬೇರೆ ಕಾಣ್ತಾ ಇಲ್ಲ, ಎಲ್ಲವೂ ನೀನೇ ಆಗಿ ಕಾಣುತ್ತಿದ್ದೀಯೇ. ನೀನೇ ಕಾಣ್ತಾ ಇದೀಯಾ, ಶಿವನೇ ನನಗೆ ಕಾಣ್ತಾ ಇಲ್ಲ, ಶಿವನೇ ಕಾಣ್ತಾ ಇಲ್ಲ, ನೀನು ಪೂರ್ಣಮಯವಾಗಿದೆಯಾ ಅಂದ್ರೆ ಎಷ್ಟು ಮಂಗಳಕರವಾಗಿದೆಯಾ, ಅಷ್ಟೊಂದು ನಿನಗೆ ಪೂರ್ಣವಾಗಿರತಕ್ಕಂಥದ್ದಿದೆ. ಅದಲ್ವ? ಅದಕ್ಕೋಸ್ಕರ ಜಗತ್ತಿನಲ್ಲಿ ನೀವು ಬಹಳಷ್ಟು ಪದಗಳನ್ನ, ನಮ್ಮ ಭಾರತ ದೇಶದ ಭಾಷೆಗಳಲ್ಲಿರುವ ಪದಗಳನ್ನು ನೋಡಿದ್ರೆ ನಿಮಗೆ ಬಹಳಷ್ಟು ಸ್ತ್ರೀಭಾವದಲ್ಲೇ ಇರೋದು. ಶಾಂತಿ, ಸ್ನೇಹ ಇದೆಲ್ಲವೂ ಕೂಡ ನಮಗೆ ಸ್ತ್ರೀಲಿಂಗದಲ್ಲೇ ಹೇಳಿರು. ಪ್ರಕೃತಿಯಲ್ಲೇ ಎಲ್ಲರೂ ನೋಡಿ ಅಲ್ವಾ, ನದಿಗಳು ಎಲ್ಲ ಹೆಣ್ಣು ಜಾಗ ಹೆಣ್ಣಿನ ಹೆಸರು ಜಾಸ್ತಿ, ಭೂಮಿ ತಾಯಿ ಯಾರು ನೋಡಿ, ಹೆತ್ತಿರೋಳು ತಾಯಿ ಯಾವ್ದಾದ್ರೂ ನೋಡು. ಮತ್ತೆ ಈ ಜಗತ್ತೆಲ್ಲವೂ ಯಾವುದರಿಂದ ಆಗಿದೆಯೋ ಅದನ್ನ ಸ್ತ್ರೀ, ಪ್ರಕೃತಿ ಸ್ತ್ರೀ. ಪುರುಷ ಅನ್ನತಕ್ಕಂಥದ್ದು ಬೀಜ ರೂಪದಲ್ಲಿ ಇದ್ದರೂ ಕೂಡ ಯಾವ ಭಾಗದಿಂದ, ಯಾವ ಗರ್ಭದಿಂದ ಎಲ್ಲವೂ ಬರುತ್ತದೆಯೋ ಅದನ್ನ ಸ್ತ್ರೀಭಾವದಲ್ಲಿ, ಮಾತೃಭಾವದಲ್ಲಿ, ತಾಯಿ ಸ್ಥಾನದಲ್ಲಿ ಕೂಡಿಸಿ ನೋಡಿರುವುದು ನಮ್ಮ ಭಾರತೀಯದ ಸಂಸ್ಕೃತಿಯ ಹೆಗ್ಗಳಿಕೆ. ಹೌದಲ್ವಾ? ಬೇರೆ ದೇಶದಲ್ಲಿ ಅದಿಲ್ಲ ತಿಳ್ಕೊಳ್ಳಿ, ಇಲ್ಲಿ ಅದಿರೋದು. ಅಲ್ಲಿ ಏನ್ ಬೇಕಾದ್ರೂ ಅವ್ರಿಗೆ ಪ್ಯಾಂಟ್ ಹಾಕ್ಕೊಟ್ಟಿದ್ದಾಗ್ಬಿಟ್ಟು ಅವಳನ್ನ ಅಮ್ಮ ಅನ್ನೋದು ಅಪ್ಪ ಅನ್ನೋದು ಏನ್ ಬೇಕಾದ್ರೆ ಮಾಡುದು. ಆದ್ರೆ ಇಲ್ಲಿ ಹಾಗಿಲ್ಲ, ಅದಕ್ಕೊಂದು ಕ್ರಮ ಇದೆ, ಅದಕ್ಕೊಂದು ಪೂರ್ಣತ್ವ ಇದೆ. ಆ ಪೂರ್ಣ ಮಾಹಿತಿಯನ್ನ ನಾವು ಹಾಗೆಯೇ ಅದೇ ದೃಷ್ಟಿಯಿಂದ ನೋಡಿದಾಗ ಮಾತ್ರ ನಮ್ಗೆ ಅದರ ಅರಿವು ಉಂಟಾಗುತ್ತೆ. ಅದಕ್ಕೋಸ್ಕರನೇ ಎಲ್ಲಾ ನಮ್ಮ ಈ ಇಂಗ್ಲಿಷಲ್ಲಿ ಕೂಡ ಏನಂತ ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯನ ಯಶಸ್ಸಿನ ಹಿಂದೆಯೂ ಒಬ್ಬ ಸ್ತ್ರೀ ಇದ್ದಾಳೆ. ಆ ಸ್ತ್ರೀ ಯಾರು ಆಗಿರ್ಬೋದು, ಅದಲ್ವಾ, ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ತಂಗಿ ಆಗಿರ್ಬಹುದು, ಗೆಳತಿ ಆಗಿರ್ಬಹುದು, ಪ್ರೇಮಿ ಆಗಿರ್ಬಹುದು, ಭಗವತಿ ಆಗಿರ್ಬಹುದು, ಪ್ರಕೃತಿ ಆಗಿರ್ಬಹುದು. ಸ್ತ್ರೀ ದೃಷ್ಟಿಯಲ್ಲಿ ನೋಡುವ ಎಲ್ಲವೂ ಕೂಡ ಆ ಸ್ತ್ರೀ ಅಂತ ಅಂದ ತಕ್ಷಣವೇ ಪರಿಪೂರ್ಣವಾದ ಶಕ್ತಿಯೇ ಅಲ್ಲಿ ನಿಂತಿದೆ. ಶಕ್ತಿ ಅನ್ನೋದು ಕೂಡ ಸ್ತ್ರೀ ರೂಪ. ಅದಕ್ಕೋಸ್ಕರನೇ ಶಕ್ತಿ ರೂಪಿಣಿಯನ್ನ ನಾವು ಯಾವಾಗಲೂ ಮಂಗಳಕರ ದೃಷ್ಟಿಯಲ್ಲಿ ನೋಡಬೇಕು, ಮಂಗಳವಾಗಿರ್ಬೇಕು. ಸುಮಂಗಲೇ ಮಂಗಳೇ ಅಂತ ಹೇಳ್ತೀವಲ್ಲ, ಮಾಂಗಲ್ಯ ಭಾಗ್ಯ ಯಾರಿಗೆ, ಇವನಿಗೆ ಮಾಂಗಲ್ಯ ಭಾಗ್ಯ ಅನ್ನೋದು ಅವಳಿಗೆ, ಅವಳಿಗೆ ಅಂತೀವಲ್ವಾ, ಹೆಣ್ಣಿಗೆ ಅಂತೀವಲ್ವಾ, ಆದ್ರೆ ಹೆಣ್ಣಿನ ಮಾಂಗಲ್ಯ ಭಾಗ್ಯ ಇವನಿದ್ರೆ ಅವನಿಗೆ ಮಾಂಗಲ್ಯ ಭಾಗ. ಹೌದಲ್ವಾ? ಅಂದ್ರೆ ಏನರ್ಥ, ಇವನ್ ಹೋದ್ರು ಕೂಡ ಮಾಂಗಲ್ಯ ಭಾಗ ಅವಳಿಗಿದೆ. ಮಾಂಗಲ್ಯ ಭಾಗ್ಯ ಅನ್ನೋದು ಅವಳಿಗಿರತಕ್ಕಂಥ ಶಕ್ತಿಗಳಲ್ಲೇ ಇದೆ. ಅದರಿಂದ ಹೆಣ್ಣು ಅನ್ನತಕ್ಕಂಥದ್ದು ಒಂದು ಪರಮವಾಗಿರುವ ಶಕ್ತಿ ಇದೆ. ಅದಕ್ಕೋಸ್ಕರನೇ ಭಕ್ತಿ ಅನ್ನುವುದು ಕೂಡ ಸ್ತ್ರೀಭಾವದಲ್ಲೇ ಇರೋದು. ಹೌದಲ್ವ? ಅದಕ್ಕೋಸ್ಕರ ನೋಡಿ, ಜ್ಞಾನ ಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ಅನ್ನೋದೆಲ್ಲವೂ ಕೂಡ ಹೆಣ್ಣು ರೂಪದಲ್ಲೇ ಇಟ್ಟಿದ್ದಾರೆ. ಅದನ್ನ ಆರಾಧನೆಗೆ ಅನುಕೂಲವಾಗಲಿ ಅಂತ ಸರಸ್ವತಿಯಾಗಿ, ಸ್ತ್ರೀಯನ್ನ ಸರಸ್ವತಿಯಾಗಿ, ಸ್ತ್ರೀಯನ್ನ ಹಾಗೆಯೇ ಲಕ್ಷ್ಮಿಯ ರೂಪದಲ್ಲಿ, ಅಷ್ಟಲಕ್ಷ್ಮಿಯ ರೂಪದಲ್ಲಿ, ಹಾಗೆಯೇ ಪಾರ್ವತಿಯ ರೂಪದಲ್ಲಿ ಕೂಡ ಕ್ರಿಯೆಯನ್ನು ಕೂಡ ನಾವು ಶಕ್ತಿಯನ್ನು ಪೂರ್ಣದಲ್ಲಿ ನೋಡುವ ದೃಷ್ಟಿಯನ್ನ ಬೆಳೆಸಿಕೊಳ್ಳೋದು ಹೇಗೆ ಅಂತ. ಹೀಗೆ ಅಪಹರಿಸಿನದಿಂದ ಅರ್ಧ ಭಾಗ ಮಾತ್ರ ನೀನು ಆಗಿದೆ ಅಂತ ನನಗೆ ನಂಬಿಕೆ ಬರ್ತಾ ಇಲ್ಲ. ಶಿವನು ನೀನೇ ಆಗಿ ಬಿಟ್ಟಿದ್ದೀಯೇ ಅಂತ ಅರ್ಥ. ಯಾವಾಗಲೂ ಶಕ್ತಿಯು ಪ್ರಯೋಗ ಆಗುವಾಗ ಎಲ್ಲವೂ ಕೂಡ ಪರಿಪೂರ್ಣವಾದ ಶಕ್ತಿಯೇ ಬೇಕು, ಪರಿಪೂರ್ಣವಾದ ಇಚ್ಛೆ,
ಪರಿಪೂರ್ಣವಾದ ಜ್ಞಾನ, ಪರಿಪೂರ್ಣವಾಗಿರತಕ್ಕಂಥ ಕ್ರಿಯೆ, ಈ ಮೂರು ಕೂಡ ಉಪಾಸನೆಯಲ್ಲಿ ನಮಗೆ ಜ್ಞಾನವನ್ನು ಬೆಳೆಸುವುದಕ್ಕೆ, ಮೋಕ್ಷವನ್ನು ಪಡೆಯುವುದಕ್ಕೆ ಅತ್ಯಂತ ಪ್ರಬಲವಾಗಿರತಕ್ಕಂಥ ಮೂರು ಪ್ರಧಾನ ಸಾಧನಗಳು, ಸಾಧನದ ಮೂರು ಪ್ರಾಕಾರಗಳು ಅದ ಪ್ರಕಾರ ಹೇಳ್ಬೋದು. ಆದ್ದರಿಂದ ಇಲ್ಲಿ ಶಂಕರ ಭಗವತ್ಪ ಹೇಳ್ತಾ ಇದ್ದಾರೆ, ಹೇ ತಾಯಿ, ನಿನ್ನ ಎಲ್ಲ ಅರ್ಧನಾರೀಶ್ವರ ಅಂತ ಅವರು ಕರೀತಾರೆ, ಆ ಶಿವನ ಅರ್ಧ ಭಾಗ ನೀನು ನಿಜ ಇರಬಹುದು, ಆದ್ರೆ ಇನ್ನರ್ಧ ಇದೆಯಲ್ಲ ಅದು, ನಿನ್ನನ್ನ ಯಾಕೋ ನಾನು ಅರ್ಧವಾಗಿ ನೋಡಲಾರೆ ತಾಯಿ, ನಿನ್ನನ್ನು ಅರ್ಧ ಅರ್ಥ ನೋಡಕ್ಕಾಗ, ಒಂದ್ ಹೆಣ್ಣನ್ನೇ ಕೂಡ ಉದ್ದುದ್ದು ತಿಳಿಬಿಟ್ರೆ ಹೌದಲ್ವ, ಯಾವ ಲಕ್ಷಣ ಇದೆ? ಇಲ್ಲೇ ಇಲ್ಲ ಅದ, ಎರಡು ಕಣ್ಣು ಒಂದು ಜಡೆ ನೋಡಿ, ಅಥವಾ ಇರತಕ್ಕಂಥದ್ದು ಎರಡು ಕೈ ಕಾಲು ಎಲ್ಲ ಸ್ತ್ರೀಭಾವದಲ್ಲಿ, ಅದೇನು ಪ್ರಪೋರ್ಷನ್ ಎಲ್ಲ ಹೇಳ್ತಾರಲ್ಲ, ಆಗ ಹೇಳಿದಾಗ ಆ ಸ್ತ್ರೀ ಅತ್ಯಂತ ಸುಂದರವಾಗಿ ಕಾಣ್ತಾಳೆ, ಸುಂದರ ಏನು ಇಷ್ಟೇ ಆಯಿತು, ಏನು ಇವ್ರದ್ದು ಒಂದು ಕ್ಯಾಲ್ಕುಲೇಷನ್, ಮನುಷ್ಯನೊಂದು ಕ್ಯಾಲ್ಕುಲೇಷನ್, ಹೀಗಿದ್ರೆ ಹೀಗೆ ಹೀಗೆ ನೋಡಿದರೆ ಲಕ್ಷ್ಮಿ ಅಂತಿದ್ದಾಳೆ ನೋಡಿ, ಸರಸ್ವತಿ ಯಾರು ಹೇಳದೇ ಇಲ್ಲಪ್ಪ, ಯಾರನ್ನ ನೋಡಿ ಕಳಕಳಿಯಾಗಿದ್ದಾಳೆ ಲಕ್ಷ್ಮಿ ಅಂತಿದ್ದಾಳೆ, ತಕ್ಕ ತಕ ಟಕ ಟಕ ಎಲ್ಲನೇ ಹೇಳದೆ ಅಂದ್ರೆ ಜ್ಞಾನ ಸೌಂದರ್ಯವುಳ್ಳಂತಹವಳು, ಅಂತ ತೇಜಸ್ಸುಳ್ಳವಳು, ಅಂತ ಇರ್ತಕ್ಕಂಥ ಕಳೆಯಾಗಿ ಇರತಕ್ಕಂಥವಳು ಅಂತ ಗೃಹಿಣಿಯನ್ನ ನೋಡಿದಾಗ ಇವರಿಗೆ ಮಹಾಲಕ್ಷ್ಮಿಯನ್ನು ನೋಡಿದಂತಾಯಿತು, ಮಹಾದೇವಿ ಅಂತ ನೋಡಿದಂತಾಯಿತು, ತೀರಾ ದುರ್ಗೀಗಿರಿಗೆ ಹೇಳಲಾರ. ಅದರಿಂದ ಏನ್ ಮಾಡ್ತಾರೆ, ಸೌಮ್ಯವಾಗಿರ್ತಕ್ಕಂಥ ಲಕ್ಷ್ಮಿಯನ್ನೇ ನೆನೆಸಿಕೊಂಡು ಮಧ್ಯದಲ್ಲಿರ್ತಕ್ಕಂಥ ಭಾವವನ್ನು ಹೇಳ್ತಾ ಇರ್ತಾರೆ. ಆದರೆ ಎಲ್ಲವೂ ಕೂಡ ಪ್ರಕಟವಾದಾಗ, ಕ್ರಿಯೆಯಾದಾಗ ನಮ್ಗೆ ಅದರಲ್ಲಿರ್ತಕ್ಕಂಥ ಪೂರ್ಣತ್ವದ ಅನುಭವ ಉಂಟಾಗುತ್ತೆ. ಅದು ಕಾರಣದಿಂದ ನಿನ್ನ ನಾನು ಅರ್ಧವಾಗಿ ಯಾಕೋ ಅನ್ಕೊಳ್ಳೋ ಸಾಧ್ಯನೇ ಇಲ್ಲ ತಾಯಿ, ನೀನು ಪೂರ್ಣೆ, ನೀನು ಅನ್ನಪೂರ್ಣೆ ಆದ್ಮೇಲೆ ಜ್ಞಾನ ಪೂರ್ಣೆ ಆಗಿರ್ತಿ, ಶಕ್ತಿ ಪೂರ್ಣೆ ಆಗಿರ್ತಿ, ಕ್ರಿಯೆಯಾಗಿ ಪೂರ್ಣವಾಗಿ ಇರ್ತಕ್ಕಂಥವಳು ಅಂತ ನಾನು ಅನ್ಕೊಳ್ತೀನಿ. ಆದ್ದರಿಂದ ನೀನು ಇನ್ನು ಉಳಿದಿರುವ ಅರ್ಧನ ಶಿವನ ಭಾಗವನ್ನು ಅಪಹರಿಸಿ ಬಿಟ್ಟಿದ್ದೀಯೇ ಅಂತ ಕಾಣಿಸುತ್ತೆ. ನಿಂಗೆ ಅರ್ಧನೇ ಅವನು ಕೊಟ್ಟಿದ್ದಾನೆ, ಅರ್ಧನಾರೀಶ್ವರ ಆದ್ರೂ ಕೂಡ ಇನ್ನರ್ಧ ಇಲ್ಲದೆ ನಿನ್ನ ಮನಸ್ಸಿನಲ್ಲಿ ಸಮಾಧಾನವಿಲ್ಲದೆ ಮನಸ ಮತ್ತೆ ಮನಸ ನಿನ್ನ ಮನಸ್ಸಿನಲ್ಲಿ ಈ ಅರ್ಧ ಭಾಗಕ್ಕೆ ತೃಪ್ತಿಪಟ್ಟುಕೊಳ್ಳಲಾಗದೆ ಉಳಿದಿರುವ ಭಾಗವನ್ನ ನೀನು ಅಪಹರಿಸಿ ಬಿಟ್ಟಿದ್ದೀಯೋ ಅನ್ನುವ ಶಂಕೆ ನನಗೆ ಬಂದಿದೆ. ಏಕೆಂದರೆ ನನ್ನ ದೃಷ್ಟಿಯಲ್ಲಿ ನೀನು ಪೂರ್ಣಳು, ಅನ್ನಪೂರ್ಣಳು, ಎಲ್ಲ ಪೂರ್ಣಳು, ಶಕ್ತಿ ಪೂರ್ಣಳು, ಅದರಿಂದ ಪೂರ್ಣವಾಗಿರುವುದರಿಂದ ನೀನು ಶಿವಮಯವಾಗಿದ್ದೀಯೇ. ಮೊದಲನೇ ದೃಷ್ಟಿ. ಆಮೇಲೆ ನೋಡಿ ಮುಂದಕ್ಕೆ ಏನ್ ಹೇಳ್ತಾರೆ, ಯದೇ ತದ್ವತ್ ರೂಪಂ ಸಕಲ ಮರುಣಾಹಂ. ನೋಡಿ ವಿನಯನ ಇವಾಗ ಹೇಗೆ ನಿನ್ನನ್ನು ಹಾಗೆ ನೋಡೋದು ಅಂದ್ರೆ, ನೀನು ಪೂರ್ಣವಾಗಿ ನನಗೆ ನಸು ಗಂಪಿನಂತೆ ಇರುವ ಅರುಣ ಭಾವ ಅಂತಂದ್ರೆ, ನಸು ಗೆಂಪು, ಗೆಂಪು ಅಂದ್ರೆ ಸೂರ್ಯನಿಗೆ ಮೊದಲು ಬರುವ ಅರುಣ, ಅರುಣನ ಛಾಯೆ ಇದೆಯಲ್ಲ ಅದು ಹೇಗಿರುತ್ತೆ, ನಸು ಗೆಂಪಾಗಿರುತ್ತೆ, ಕೆಂಪುಯಿಂದ ಕೂಡಿರುತ್ತೆ, ಆಮೇಲೆ ಸೂರ್ಯ, ಅದರಿಂದ ಅರುಣರಾಗದಂತೆ, ಅರುಣ ಬಣ್ಣದಂತೆ ನೀನು ಪೂರ್ಣವಾಗಿ ನಸು ಗಂಪಿನಲ್ಲಿದ್ದೀಯೇ. ನೋಡಿ ಏನಾರು ಅರ್ಧ ಆದ್ರೆ ಇನ್ನರ್ಧ ಭಾಗ ಶಿವನಂತೆ ಬೂದಿ ತರ ಇರಬೇಕು, ಇಲ್ವಲ್ಲ ನೀನು ನಸು ಗಂಪಿನಿಂದ ಇರತಕ್ಕಂತ ಅರುಣ ಛಾಯೆಯವಳುಳ್ಳಾಗಿದ್ದೀಯೇ, ಅತ್ಯಂತ ಸುಂದರವಾದ ಬಣ್ಣದಿಂದ ವರ್ಣದಿಂದ ಕೂಡಿರುವಳಾಗಿದ್ದೀಯೇ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನೀನು ಅರುಣ ಛಾಯೆಯಿಂದ ಕೂಡಿದ್ದೀಯೇ. ಯದೇ ತತ್ವದ್ ರೂಪಂ ಸಕಲ ಮರುಣಾಮಂ ತ್ರಿನಯನ. ತ್ರಿನಯನ ನೀನು ಕೂಡ ನೋಡುವಾಗ ತ್ರಿಲೋಚನೆಯಾಗಿದ್ದೀಯೇ. ನೋಡಿ ಶಕ್ತಿ ರೂಪಿಣಿ ಅಂತ ಟೈಟಲ್ ಇದಕ್ಕೆ ನಾ ಕಟ್ಕೋಬೇಕು. ತ್ರಿಲೋಚನೆಯಾಗಿದ್ದೀಯೇ ಅಂದರೆ ಪ್ರತಿಯೊಬ್ಬರ ಶಕ್ತಿಯಾಗಿದ್ದೀಯೇ. ಪ್ರತಿಯೊಬ್ಬರ ಅಂದ್ರೇನು, ಪ್ರತಿಯೊಬ್ಬರ ಇಚ್ಛಾಶಕ್ತಿಯಾಗಿದ್ದೀಯೇ ಒಂದು ನೇತ್ರ, ಪ್ರತಿಯೊಬ್ಬರಿಗೂ ನೀನು ಜ್ಞಾನ ನೇತ್ರವಾಗಿದ್ದೀಯೇ ಎರಡನೆಯ ನೇತ್ರ, ಎಲ್ಲರಿಗೂ ಕ್ರಿಯೆಗೆ ಬೇಕಾಗಿರುವ ಶಕ್ತಿ ನೀನೇ ಆಗಿದ್ದೀಯೇ ಅಂದ್ರೆ ಸರ್ವರೂಪದಲ್ಲೂ ಶಕ್ತಿ ರೂಪಿಣಿ ಆಗಿರುವ ನೀನು ತ್ರಿಲೋಚನೆ. ಅದಲ್ವೋ ಪ್ರಕೃತಿಯಲ್ಲಿ ಏನೇನಿದೆಯೋ, ಏನೋ ಹೆಣ್ಣಿಗೆ ಅಂತ ಬೇರೆ ಏನೋ ಸಪರೇಟ್ ಆಗಿ ಗಂಡಿಗೆ ಅಂತ ಏನಿಲ್ಲ ಹೌದಾ, ಆದ್ರೆ ಹೆಣ್ಣುತನದಲ್ಲಿ ಇರ್ತಕ್ಕಂಥದ್ದು ಭಗವತಿಯನ್ನು ನೋಡುವ ತಾಯಿಯ ರೂಪದಲ್ಲಿ ನೋಡುವಾಗ ಎಲ್ಲವೂ ಅವಳಿಂದ ಕೊಡುಗೆಯಾದದ್ದು, ಎಲ್ಲವೂ ಅವಳಿಂದಲೇ ಪ್ರಸೂತಿ, ಅವಳೇ ಹೆತ್ತಿದ್ದು. ನಮಗೆ ಇಚ್ಛೆ ಎಲ್ಲಿಂದ ಬಂತು, ಪ್ರಕೃತಿಯಿಂದಲೇ ಬಂದದ್ದು. ನಮ್ಮ ಜ್ಞಾನ ಎಲ್ಲಿಂದ ಬಂತು, ಅಲ್ಲಿಂದನೇ ಬಂತು, ಪ್ರಕೃತಿಯಿಂದಲೇ ಬಂದದ್ದು. ನಮಗಿರತಕ್ಕಂಥ ಕ್ರಿಯಾಶಕ್ತಿ ಎಲ್ಲಿಂದ ಬಂದದ್ದು, ಪ್ರಕೃತಿಯಿಂದಲೇ ಬಂದದ್ದು. ಹಾಗಾದ್ರೆ ಅವಳ ಕೃಪಾ ದೃಷ್ಟಿ, ಅವಳ ಕೃಪಾಪೋಷಿತ ಮಂಡಳಿಯಲ್ಲಿರುವ ನಾನೆಲ್ಲರೂ ಕೂಡ ಅವಳಲ್ಲಿರ್ತಕ್ಕಂಥ ಕೃಪಾ ದೃಷ್ಟಿ ಒಂದು ದೃಷ್ಟಿ ಇದೆಯಲ್ಲ, ಅದು ಸಂಪೂರ್ಣವಾಗಿರುವ ಒಂದು ಕ್ರಿಯಾಶಕ್ತಿಯಾಗಿರುವ ಒಂದು ಕಣ್ಣು, ಜ್ಞಾನ ಶಕ್ತಿಯಾಗಿರುವ ಇನ್ನೊಂದು ಕಣ್ಣು, ಇಚ್ಛಾಶಕ್ತಿಯಾಗಿರುವ
ಇನ್ನೊಂದು ಕಂಡು ಎಷ್ಟಾಯ್ತು? ತ್ರಿನೇತ್ರ, ಅವಳು ಏನಾಯ್ತು? ತ್ರಿಲೋಚನೆ. ಅವಳಿಗೆ ತ್ರಿಲೋಚನೆ ಅಂತ ಹೇಳಿದ್ರು. ಹೇ ತಾಯಿ, ನೀನೇ ಇರುವಾಗ ಎಲ್ಲ ಶಕ್ತಿ ರೂಪದಲ್ಲಿ ಇರುವುದರಿಂದ ಮೊದಲೆಲ್ಲ ಹಿಂದಿನ ಶ್ಲೋಕದಲ್ಲೆಲ್ಲ ಆ ಮೂರು ಜನಕ್ಕೂ ನೀನೇ ಶಕ್ತಿ ಕೊಡುವುದನ್ನು ಬೇರೆ ಓದಿದೀವಿ. ಅದಲ್ವಾ? ಅಂದ್ರೆ ಬ್ರಹ್ಮನಿಗೆ ಸೃಷ್ಟಿ ಮಾಡುವುದಕ್ಕೆ ಬೇಕಾದ ಶಕ್ತಿಯನ್ನು ಕೊಟ್ಟವಳು ನೀನು, ಪಾಲನೆ ಮಾಡುವುದಕ್ಕೆ ವಿಷ್ಣುವಿಗೆ ಬೇಕಾಗಿರತಕ್ಕಂತ ಜ್ಞಾನ ಶಕ್ತಿಯನ್ನು ಕೊಟ್ಟವಳು ನೀನು, ಹಾಗೆ ಲಯಕಾರಕ್ಕೆ ಬೇಕಾಗಿರುತ್ತೆ ರುದ್ರನಿಗೆ ಶಕ್ತಿಯನ್ನು ಕೊಟ್ಟವಳು ನೀನು. ಆದ್ದರಿಂದ ಅವರ ಮೂರು ಮೂವರಿಗೂ ತಾಯಿಯಾಗಿರೋ ನೀನು ಬ್ರಹ್ಮ ಸ್ವರೂಪಿಣಿಯಾಗಿರ್ತಕ್ಕಂತ ಹೇ ತಾಯಿ, ಹೇ ಭಗವತಿಯೇ, ನಿನ್ನಲ್ಲಿ ನಾನು ಇದನ್ನು ಈ ರೀತಿಯಾಗಿ ನಿನ್ನನ್ನು ಆರಾಧಿಸುತ್ತೇನೆ, ಹೀಗೆ ನಿನ್ನನ್ನು ನೋಡುತ್ತೇನೆ. ಮೂರು ರೀತಿಯಾಗಿರ್ತಕ್ಕಂಥದ್ದು ನೀನು ತ್ರಿನೇತ್ರಿ ಆಗಿದ್ದೀಯೇ. ಆದ್ದರಿಂದ ಪ್ರತ್ಯೇಕವಾಗಿ ಆ ಶಿವನನ್ನ ತ್ರಿನೇತ್ರ ಎಂದು ಕರೆಯುವುದೇನು ಅಂತ ಅನ್ನಿಸಲಿಲ್ಲ. ನೀನೇ ತ್ರಿನೇತ್ರ ನೋಡಿ ಭಗವತಿಯೇ, ನೀನೇ ತ್ರಿನೇತ್ರ, ಎಲ್ಲವನ್ನು ಹೊಂದಿದ್ದೀಯೇ, ಪರಿಪೂರ್ಣವಾಗಿ ಕಾಣ್ತಾ ಇದೆಯೇ ನಿನ್ನ ಶಕ್ತಿ. ಕುಟಿಲ ಶಶಿ ಚೂಡಾಲ ಮಕುತ. ನೋಡಿ ನಿನ್ನ ಎದೆ ಎದೆ ಇದೆಯಲ್ಲ, ಎದೆಯ ನೋಡಿ, ಈ ತಾಯಿ ಇದ್ದಾಳಲ್ಲ, ಹೆಚ್ಚ ತಾಯಿ, ಪ್ರಾಕೃತವಾಗಿರುವ ಶರೀರದಿಂದ ನಮಗೆ ತಾಯಿಯಂತೆ ಕಾಣುವ ಮಾಂಸದ ಬುದ್ಧಿಯಂತಿರುವ ತಾಯಿಯಲ್ಲೂ ಎಡ ಮತ್ತು ಬಲ, ಬಲಭಾಗದ ಎದೆಯ ಭಾಗದಲ್ಲಿ ಅಮೃತವನ್ನು, ಎಡಭಾಗದಲ್ಲಿ ವಿಷವನ್ನು ಯಾವ್ದಾದ್ರು ತಾಯಿ ಕೊಟ್ಟಾಳ? ಇಲ್ಲ. ತನ್ನ ಎದೆಯಲ್ಲಿರುವ ಎರಡು ಭಾಗಗಳಲ್ಲೂ ಅಮೃತವನ್ನೇ, ಹಾಲನ್ನೇ ಪೋಷಣೆಗೆ ಕೊಡ್ತಾಳೆ. ಅದೆರಡೂ ಕೂಡ ಪಂಚಬಾಗಿದೆಯಂತೆ. ಎಷ್ಟು ನೋಡಿ ವರ್ಣನೆ ಹೇಗಿದೆ, ಪಂಚಬಾಗಿದೆ ಅಂದ್ರೆ ಭೂಮಿಯ ಕಡೆಗೆ ಬಾಗಿದೆ. ಅರ್ಥ ಏನು ಅಂದ್ರೆ, ತಾಯಿಯಿಂದ ಮೊದಲು ಆಹಾರವನ್ನು ಪಡೆದ ಈ ಶಿಶು ಮತ್ತೆ ಆಹಾರವನ್ನು ತಾಯಿಯ ಎದೆಯ ಆಹಾರಕ್ಕೆ ಸಮನಾಗಿರುವ ಆಹಾರವನ್ನು, ಶಕ್ತಿಯನ್ನು ಎಲ್ಲಿಂದ ಪಡೀತಾಳೆ? ಭೂತಾಯಿಯಿಂದ. ಭೂತಾಯಿ ಮತ್ತು ಸ್ವಂತವಾಗಿರುವ ಪ್ರಾಕೃತ ತಾಯಿ ಎರಡರಿಂದಲೂ ಆಹಾರ ಸ್ವೀಕರಿಸುವ ಎರಡು ನಿಧಿ ಅಂದ್ರೆ ಆಹಾರ ನಿಧಿ ಈ ತಾಯಿಯಲ್ಲಿ ನಾವು ಎದೆಯಲ್ಲಿ ಕಾಣಬೇಕು ಅಂತ ಅರ್ಥ. ಅಂದ್ರೆ ಪೋಷಣೆಯ ಭಾವ ಏನಿದೆ, ಮಾತೃ ವಾತ್ಸಲ್ಯ ನಿಧಿ ಏನಿದೆ, ಅದು ಎರಡರಲ್ಲೂ ಇರತಕ್ಕಂತ ತನಭಾವಗಳಲ್ಲಿ ದ್ರವಿಸುವ ಏನು ಹಾಲು ಅಂತ ಏನ್ ಕರಿತೀವಿ ಅಮೃತ, ಎರಡು ಅಮೃತದಿಂದಲೇ ತುಂಬಿದೆ. ಅಂದ್ರೆ ಅಲ್ಲಿ ವಿಷಮ ಭಾವವಿಲ್ಲ, ಸಮತ್ವವಿದೆ. ಆದ್ದರಿಂದ ನೀನು ಪೂರ್ಣವಾಗಿ ಕಾಣುತ್ತಿದ್ದೀಯೇ, ನಿನ್ನಲ್ಲಿ ಸರಗಮ ಕಾಣ್ತಾ ಇಲ್ಲ, ಪಕ್ಷಪಾತ ಕಾಣ್ತಾ ಇಲ್ಲ. ಭರತಿಯು ನೀನೇ ಆಗಿದ್ದೀಯೇ, ಧರಿಸಿರುವ ಪ್ರಾಕೃತ ಶರೀರದ ತಾಯಿಯು ನೀನೇ ಆಗಿದ್ದೀಯೇ ಅನ್ನುವ ಭಾವವನ್ನು ನಾವು ದೃಷ್ಟಿ ಬೆಳೆಸ್ಕೋಬೇಕು. ವ್ಯಾಖ್ಯಾನಗಳಲ್ಲಿ ಸಿಗೋದಿಲ್ಲ ನಿಮಗೆ, ನಾವು ನೋಡ್ಬೇಕು ಅದನ್ನು. ಯಾವುದಾದ್ರೂ ತಾಯಿ ತನ್ನ ಒಂದು ಎದೆಯಿಂದ ಹಾಲನ್ನು ಕುಡಿಸಿ ಇನ್ನೊಂದು ಹಾಲಲ್ಲಿ ಇನ್ನೇಳ ತೊಂದರೆ ಮಾಡಲು ವಿಷವನ್ನು ಕುಡಿಸ್ಬಿಡ್ತಾಳೇನೋ? ಇಲ್ಲ. ಅಂದಮೇಲೆ ಆ ಭಗವತಿ ಹೇಗಿರ್ಬೇಕು? ಇಡೀ ಪ್ರಕೃತಿ ಮನುಷ್ಯನಿಗೆ ಯಾವಾಗಲೂ ಏನೇನು ಬೇಕೋ ಅದನ್ನು ಕೊಡುವ ತಾಯಿಯಾಗಿ ಧರತಿಯಲ್ಲಿ, ಈ ಧರತಿಯಲ್ಲಿ, ಈ ಭೂಮಿಯಲ್ಲಿ ಇದ್ದಾಳೆ. ಅದು ಒಂದು ಭಾಗ. ಇನ್ನೊಂದು ಭಾಗದಲ್ಲಿ ಎಲ್ಲ ಮಂಗಳಕರವನ್ನು ಕೊಡತಕ್ಕಂಥ ಹುಟ್ಟಿದ ತಕ್ಷಣವೇ ಸುಲಭವಾಗಿ, ಜೀರ್ಣವಾಗಿ, ಚೈತನ್ಯವಾಗಿ, ರಕ್ತಗತವಾಗುವಂತೆ ನೀಡತಕ್ಕಂಥ ಅಮೃತ ಏನಿದೆ, ಎರಡೂ ಕೂಡ ಅಮೃತವೇ. ಅಂದ್ರೆ ಎರಡನ್ನೂ ನಾವು ಸಮನಾಗಿ ನೋಡಿದಾಗ ಪ್ರಕೃತಿ ದತ್ತವಾಗಿ ಬಂದಿರುವ ಶರೀರದಿಂದ ಬರುವುದು ಮತ್ತು ತಾಯಿಯಂತೆ ಇರುವ ಭಗವತಿಯ ರೂಪದಲ್ಲಿ ಇರತಕ್ಕಂಥದ್ದು ಬರೋದುವೆ ಅತ್ಯಂತ ಆಶ್ಚರ್ಯಕರವಾದರೂ ಸತ್ಯವಾದದ್ದು ಎರಡು ಅಮೃತವೇ ಅನ್ನುವುದು ಸತ್ಯ. ಅದಕ್ಕೆ ಅನುಮಾನನೇ ಇಲ್ಲ. ಹೌದಲ್ವಾ? ಇಲ್ಲ. ಆಮೇಲೆ ವಿಂಗಡಣೆ ಈ ಭೂಮಿ ಮೇಲೆ, ಆದ್ರೆ ಅಲ್ಲಿ ತಾಯಿಯಲ್ಲ ಹಾಗಿಲ್ಲ. ಹುಟ್ಟಿದ ತಕ್ಷಣವೇ ನೋಡಿ, ಈ ಜೀವಕ್ಕೆ ಶರೀರ ಧಾರಣೆಯಾಗಿ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಿದ್ದ ತಕ್ಷಣವೇ ಅವನು ಬೀಳುವುದಕ್ಕೆ ಮೊದಲೇ ಎಲ್ಲಿಂದ ಉತ್ಪತ್ತಿಯಾಯಿತು, ಎದೆಯಲ್ಲಿ ಹಾಲು, ಯಾರು ಅದನ್ನ ಮಾಡಿದವರು? ಏ ತಾಯಿ, ಆ ಭಗವತಿಯೇ ತಾನೇ ಅಮೃತವಾಗಿ ಎರಡರಲ್ಲೂ ಕುಳಿತು, ಎರಡರಲ್ಲೂ ಇದ್ದು ತನ್ನ ಮಕ್ಕಳಿಗೆ, ತನ್ನಲ್ಲಿರತಕ್ಕಂತಹ ಮುಂದಿನ ಜೀವರಾಶಿಗಳಿಗೆ ಪ್ರಾಕೃತವಾಗಿ ಅದನ್ನು ಗುಣಪಡಿಸುತ್ತಾಳೆ ಎನ್ನುವುದು ಪ್ರಾಕೃತವಾಗಿ ನಮ್ಮನ್ನು ಹೆತ್ತ ತಾಯಿಯಂದರಲ್ಲೇ ನಾವು ಕಂಡು ಅದರ ಮೂಲಕ ಇದು ಸಂಪೂರ್ಣವಾಗಿರತಕ್ಕಂಥ ಪರಮಶಕ್ತಿಯ ಆರಾಧನೆಗೆ ನಾವು ಇದನ್ನು ಸೋಪಾನ ಮಾಡ್ಕೋಬೇಕು ಅನ್ನೋದು ಶಂಕರರ ಇಂಗಿತ ಅಂತ ನಾನು ಭಾವಿಸ್ತೀನಿ. ಅದು ಕಾರಣದಿಂದ ಇಲ್ಲಿ ಯಾವುದೋ ಒಂದು ಕಾರಣಕ್ಕೇನೋ ಇದೆ ಅಂತಲ್ಲ, ಎರಡೂ ಕೂಡ ನಮಗೆ ಧರಣಿಯ ಕಡೆಗೆ ಕೊಂಚ ನಿಮ್ಮ ಶರೀರವು ಬೆನ್ನು ಬಾಗಿದಂತಿದೆ ಅಂದ ಅರ್ಥ ಏನು? ಯಾವುದಾದ್ರೂ ನೋಡಿ, ಯಾವುದಾದ್ರೂ ಒಂದು ಮಗು ಹತ್ರೆ ಸಾಂತ್ವನ ಮಾಡೋದಕ್ಕೆ ತಾಯಿ ಆದವರು ತನ್ನ ಎದೆ ಮೇಲೆ ಹಾಕೋತಾರೆ, ಬೆನ್ನಲ್ಲಿ ಹಾಕೊಳ್ಳಲ್ಲ. ಹೌದಲ್ವಾ? ಅಂದ್ರೆ ತಾಯಿಗೆ ಮಗುವಿನ ಪೋಷಣೆ ಎದೆಯ ಭಾರ, ಅವಳ ಭಾರವನ್ನ ಎತ್ತು, ಅದನ್ನು ಹೊತ್ತು ಸಾಕಿ ಎಲ್ಲ ಮಾಡಿ ಅದಕ್ಕೆ ತನ್ನ ಶಕ್ತಿಯನ್ನೆಲ್ಲ ಕೊಡ್ತಾಳೆ, ತನ್ನ ರಕ್ತವನ್ನೇ ಕೊಡ್ತಾಳೆ.
ಆಗ ಕೊಡುವಾಗ ಪಕ್ಷಪಾತವಿಲ್ಲ, ಈ ಮಗು ಆ ಮಗು ಇಲ್ಲ, ತನ್ನಲ್ಲಿ ತಾನು ಹೆತ್ತ ಎಲ್ಲ ಮಕ್ಕಳನ್ನು ಈ ತಾಯಿಯೇ ಪ್ರಾಕೃತದಲ್ಲಿ ಲೌಕಿಕದಲ್ಲಿರ್ತಕ್ಕಂಥ ನಮ್ಮ ಹೆತ್ತವರೇ ಮಾಂಸದಂತೆ ಆಗಿರ್ತಕ್ಕಂಥ ಈ ಚರ್ಮ ಶರೀರವುಳ್ಳ ತಾಯಿಯೇ ಹೀಗಿರಬೇಕಾದರೆ ಇನ್ನು ಎಲ್ಲರಿಗೂ ತಾಯಿಯಾಗಿರುವ ಪ್ರಕೃತಿಯಾಗಿರ್ತಕ್ಕಂಥ ಅನ್ನಪೂರ್ಣೆಯಾಗಿರ್ತಕ್ಕಂಥ ಅವಳಲ್ಲಿ ಯಾವ ಭೇದ ಭಾವ ಅವಳ ಎದೆಯಲ್ಲಿರಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಆದ್ದರಿಂದ ಏನು ಇದೆ ಇದು ಈ ಸ್ತರದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಅಮೃತವನ್ನೇ ಸದಾ ಉಣಿಸುವ, ಎಲ್ಲರಿಗೂ ಸದಾ ಉಣಿಸುವ ಬಯಕೆಯನ್ನುಳ್ಳತಕ್ಕಂಥ ತಾಯಿಯ ಹೃದಯದ ವಿಚಾರ ಅತ್ಯಂತ ಮಾರ್ಮಿಕವಾಗಿದೆ, ಅತ್ಯಂತ ವಾತ್ಸಲ್ಯಪೂರ್ಣವಾಗಿದೆ. ಅದನ್ನು ನಾವು ಹಾಗೆಯೇ ಧಾರಣೆ ಮಾಡಬೇಕು. ಆದ್ದರಿಂದ ಶಂಕರರು ಹೇಳ್ತಾರೆ, ತಾಯಿ ಇನ್ನು ಇದು ಎರಡರಲ್ಲೂ ಇರ್ತಕ್ಕಂಥ ಆಹಾರವು ಅಮೃತ ಕಲಶದಂತಿರತಕ್ಕಂಥ ಇದು ಭಾವವು ಭೂಮಿಯ ಕಡೆಗೆ ನೋಡ್ತಾ ಇದೆ. ಸಕಲ ಜೀವರಾಶಿಗಳು ಅದನ್ನು ಉಣಿಸಿ ಬಿಡುವ, ಅದನ್ನು ಪೋಷಿಸುವ ಇರತಕ್ಕಂಥ ನಿಲ್ಲದಿರುವ ಕಳವಳ ಏನಿದೆ, ಆ ತಳಮಳ ಏನಿದೆ, ಅದರಿಂದ ನೀನು ಕೊಂಚ ಬಾಗಿದಂತೆ ಕಾಣುತ್ತೀಯ ಅಂತ ಸೌಂದರ್ಯ ಲಹರಿಯನ್ನ ಅದಕ್ಕೆ ಹೋಲಿಸಿಕೊಂಡು ಅದನ್ನು ಹೊಂದಾಣಿಕೆ ಮಾಡಿಕೊಂಡು ಅದರಲ್ಲೂ ಇರತಕ್ಕಂಥ ಒಂದು ದಿವ್ಯತೆಯ ಸರಳ ಸೌಂದರ್ಯವನ್ನ ನಮ್ಮ ಮುಂದೆ ಇಡ್ತಾರೆ. ಎಷ್ಟು ಚೆನ್ನಾಗಿದೆ ನನಗೆ ಆ ಭಾವವನ್ನ ಶಂಕರರು ತುಂಬಾ ಇದ್ದಾರೆ. ಹಾಗೆ ಹೇಳಿ ನೀನು ತ್ರಿನೇತ್ರ ಆಗಿದ್ರೆ ಯೋಚನೆ ಆಗಿದೆಯೇ, ನಿನ್ನಲ್ಲಿರ್ತಕ್ಕಂಥ ಎದೆಯು ಕೂಡ ಮುಂದೆ ಬಾಗಿದಂತಿದೆ, ಅಲ್ಲಿರ್ತಕ್ಕಂಥ ಅರ್ಥ ಕೂಡ ಅರ್ಥಪೂರ್ಣವಾಗಿದೆ. ಆದ್ದರಿಂದ ಅದರ ಮುಂದಿನ ಭಾಗ ಕುಟಿಲ ಚಟಿ ಚೂಡಾಲ ಮುಕುಟ. ನೀನು ಕುಟಿಲ ಅಂದ್ರೆ ವಕ್ರವಾಗಿರುವ, ಕುಟಿಲ ಅಂದ್ರೆ ಏನು, ಕುಟಿಲತೆ ಅಂದ್ರೆ ವಕ್ರತೆ, ವಕ್ರತೆ ಉಳ್ಳಂತಹ ಚಂದ್ರನನ್ನ ನೀನು ಕಿರೀಟದಿಂದ ಮುಡಿದಿದ್ದೀಯೇ, ಕಿರೀಟದಂತೆ ಮುಕುಟದಂತ ನೀನು ಮುಡಿದಿದ್ದೀಯೇ, ನನಗೆ ಕಾಣಿಸ್ತಾ ಇದೆ ಅಂತ ಅರ್ಥ ಏನು ಮುಡಿದಿದ್ದೀಯ ಅಂದ್ರೆ, ಯಾವಾಗನ ಮನಸ್ಸು ಭಗವತಿಯ ಬಗ್ಗೆ ತಾಯಿಯ ಬಗ್ಗೆ ವಾತ್ಸಲ್ಯದಿಂದ ತುಂಬಿರುತ್ತದೋ ಅವನು ಎಷ್ಟೇ ಕುಟಿಲತೆಯಿಂದ ಇದ್ದರೂ ನೋಡಿ ಆ ಸಂತಾನವನ್ನ ಆ ಮಕ್ಕಳನ್ನ ತನ್ನ ಮನಸ್ಸಿನಲ್ಲಿ ಧಾರಣೆ ಮಾಡಿಬಿಡ್ತಾಳೆ. ಕಿರೀಟದ ಮೊದಲು ಗಂಡನ್ ಎಷ್ಟೋ ಹೆಸರು ಸಿಟ್ಟು ಬಂದಾಗ ಹೆಂಡತಿ ನೀನು ಬೈತಾರೆ, ನಿನ್ ಮಕ್ಕಳನ್ನ ನೀನು ತಲೆ ಮೇಲೆ ತೋರಿಸ್ಕೊಂಡ್ಬಿಟ್ಟಿದ್ಯಾ ಅತಿ ಹೆಚ್ಚಾಯ್ತು ಅವ್ರದು ಅಂತಾರೆ. ಆದ್ರೆ ಅವಳು ಮನಸ್ಸಿನ ತಲೆಯ ಮೇಲೆ ಕೂತ್ಕೊಂಡಿದ್ದಾಳೆ, ಮನಸ್ಸನ್ನ ಶಿವನಾದರೂ ಅರ್ಧಚಂದ್ರನ ತಲೆಯಲ್ಲಿ ಮುಡಿದಂತೆ ಕಾಣುತ್ತಿದೆ, ಆದರೆ ಆ ಚಂದ್ರನ ನೀನು ಕಿರೀಟದಂತೆಯೇ ಧರಿಸಿ ಬಿಟ್ಟಿದ್ದೀಯೇ. ಅಂದ್ರೆ ಪ್ರಕೃತಿ ಇಲ್ಲದೆ, ಅಂದ್ರೆ ನ್ಯಾಚುರಲ್ ಆಗಿಲ್ಲದೆ, ನೇಚರಿಂದ ಏನನ್ನು ಬಯಸದೆ ಇರುವ ಒಂದೇ ಒಂದು ಜೀವಿಯು ಜಗತ್ತಲ್ಲಿ ಇರಕ್ಕಾಗಲ್ಲ. ಹೌದಲ್ವಾ? ಬಿ ನ್ಯಾಚುರಲ್ ಸಹಜವಾಗಿರಿ ಅಂತ ನಾನು ಎಷ್ಟೋ ಸತಿ ನಿಮ್ಮಲ್ಲಿ ವಿನಂತಿಸಿಕೊಂಡಿರುವುದು ಇದೇ ಕಾರಣದಿಂದ. ಸಹಜವಾಗಿರಿ ಅದೇ ಸತ್ಯ. ಅಂದ್ರೆ ಪ್ರಕೃತಿಯನ್ನು ಬಿಟ್ಟು ನಾವಿರಲಾರೆವು, ಪ್ರಕೃತಿಯ ವಿರುದ್ಧ ಎಂದೂ ಹೋರಾಡಬಾರದು. ಏಕೆಂದ್ರೆ ಯಾವಾಗ ನಮಗೆ ಈಜು ಅನ್ನುವುದು ಸುಲಭವಾಗುವುದು ಅಂದ್ರೆ ಅಲೆಗಳ ಜತೆ ಜತೆಯಲ್ಲೇ ಹೋಗುವಾಗ, ಅದಕ್ಕೆ ವಿರುದ್ಧವಾಗಿ ಪ್ರಕೃತಿಗೆ ವಿರುದ್ಧವಾಗಿ ಹೋಗಬಾರದು. ಪ್ರಕೃತಿ ಜೊತೆಯಲ್ಲಿ ಅಂದ್ರೆ ತಾಯಿಯ ಜೊತೆಯಲ್ಲೇ ಬೆಳೆಯಬೇಕು, ಮಗು ಬೆಳೆಯಬೇಕು. ಸಕಲ ಜೀವರಾಶಿಗಳನ್ನ ಕೈ ಹಿಡಿದು ನಡೆಸತಕ್ಕಂತಹ ಆ ಪ್ರಾಕೃತವಾಗಿರುವ ಆ ಪ್ರಕೃತಿಯ ಆ ತಾಯಿಯ ಮಹಿಮೆಯನ್ನ ಏನಂತ ಹೇಳೋಣ? ಆಕೆ ಇಲ್ಲದೆ ನಾವು ಇದಕ್ಕೆ ಆಗಲ್ವಲ್ಲ. ಹೌದಲ್ವಾ? ತಾಯಿ ಇಲ್ಲದೆ ಮೊದಲು ಪ್ರಕಟ ಆಗಲ್ಲ. ಹೌದಲ್ವಾ? ಒಬ್ಬ ಸನ್ಯಾಸಿ ಆದರೂ ಈ ಧರೆಯಲ್ಲಿ ಬರಬೇಕಾದರೆ ತಾಯಿ ಇರಬೇಕು, ತಾಯಿಯಿಂದಲೇ. ಹೌದಲ್ವಾ? ಯಾವುದೇ ಆದರೂ ನೋಡಿ, ಕೃಪೆ ಅನ್ನೋದು ಕೂಡ ಸ್ತ್ರೀಭಾವವೇ. ತಾಯಿಯ ಕೃಪಾ ಕಟಾಕ್ಷದಿಂದಲೇ ಇವನಿಗೆ ಜನ್ಮ, ಆಮೇಲೆ ಇವನು ಬದುಕು, ಉದ್ಧಾರ ಎಲ್ಲ ಅದೇ ನೋಡಿ. ತಾಯಿ 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 ಇಡೀ ಬದುಕಿಗೆ ಬೇಕಾಗಿರುವ ಬಹು ಅಮೂಲ್ಯವಾದ ಬೇರಿನ ಭಾಗ ಇದು, ಮೂಲ. ಆದ್ದರಿಂದ ಈ ತಾಯಿಯನ್ನು ಹೇಳುವಾಗ ಅವರು ಪುಷ್ಟಿ ಕೊಡತಕ್ಕಂತ ಏನಿದೆ ಅಲ್ಲಿಂದ ಶುರು ಮಾಡ್ತಾರೆ. ಅದರಿಂದ ಎದೆ ಅಂತ ಹೇಳಿ ಅವರು ಅಮೃತವನ್ನ ಬಳಸತಕ್ಕಂಥ ವಿಚಾರವನ್ನು ಪ್ರಕೃತಿಯಿಂದ ಬಂದಿರುವುದನ್ನು ಹೇಳಿ, ಅದರಿಂದ ಪುಷ್ಟವಾಗಿ ದಟ್ಟವಾಗಿ ಬೆಳೆದ ಯಾವನಾದರೂ ಕೂಡ ತನ್ನ ಮನಸ್ಸನ್ನ ತಾಯಿ ಸಾಮಾನ್ಯವಾಗಿ ಯಾವುದೇ ಎಂಥವದೇ ವ್ಯಕ್ತಿ ಆದರೂ ಕೂಡ ಅಮ್ಮ ಅಂದ ತಕ್ಷಣ ಅವನಿಗೆ ಮನಸ್ಸು ಕರಗೋಗ್ಬಿಡುತ್ತೆ. ಕರಗೋಗ್ತಿಲ್ಲ, ಅಪ್ಪ ಅಂದ್ರೆ ಒಂಥರ ಅಯೋಗ್ಯವ ಅಂತ ಬೆಟ್ಟ ಸಿಟ್ಕೊಂಡು ಹೇಳ್ತಾನೆ. ಅಮ್ಮನ ಬಗ್ಗೆ ಮೆಚ್ಚುಗಾಗುವ ಜೀವವೇ ಜಾಸ್ತಿ, ಹೆಣ್ಣಾಗಿ ಗಟ್ಟಾಗಿ ಎಲ್ರಿಗೂ ಅಷ್ಟೇ. ಅಮ್ಮ ಅಂದ್ರೆ ಒಂದ್ ಸ್ವಲ್ಪ ಸಾಫ್ಟ್ ಕಾರ್ನ ಅದಲ್ವ, ಯಾಕೆ ಅಂದ್ರೆ ಅವಳೇ ಇವರೆಲ್ಲ ತನ್ನ ಮನಸ್ಸಿನ ಮುಡಿಯ ಮೇಲೆ ಇಟ್ಟು ಕಿರೀಟದಂತೆ ಮೆಚ್ಚಿರ್ತಾಳೆ, ಎದೆಯ ಮೇಲೆ ಹಾಕೊಂಡಿರ್ತಾಳೆ, ಜಾತಿ ಮೇಲೆ ಹಾಕಿರ್ತಾಳೆ. ಅದಲ್ವ? ಅದು ಕಾರಣದಿಂದ ಈ ಭಾವವನ್ನು ನಾವು ದಿವ್ಯ ಮಾಡಿಕೊಳ್ಳೋದು. ಪ್ರಾಕೃತವಾಗಿರತಕ್ಕಂಥ ಭವ್ಯವಾಗಿ ನಾವು ಕಾಣುವ ತಾಯಿಯ ಉಮ್ಮತೆಯನ್ನ ಒಂದಷ್ಟು ದಿವ್ಯತೆಯನ್ನ ಅಂದ್ರೆ ಆ ಭಗವತಿಯ ಪರಿಪೂರ್ಣವಾದಂತಹ ಶಕ್ತಿ ಭಾವವನ್ನು ತುಂಬಿ ನಾವು ಅದರಲ್ಲಿ ಭಾವಪರವಶರಾಗಬೇಕು, ಭಾವಪೂರ್ಣರಾಗಬೇಕು.
ಹಾಗೆ ಭಾವಪೂರ್ಣರಾದಾಗ ಅದನ್ನು ಧರಿಸುವ ಭರಿಸುವ ಶಕ್ತಿಯನ್ನ ಆ ಮಾತೆಯೇ ನಮಗೆ ಕೊಡ್ತಾಳೆ. ಅವಾಗ ನಾವು ಪೂರ್ಣ ಭಾವರಾಗುತ್ತೇವೆ ಅಂತ ಹೇಳ್ತಾರೆ ಶಂಕರ ಭಗವತ್ಪಾದರು. ಅದರಿಂದ ಆ ಚಂದ್ರನನ್ನು ಮುಡಿದಿದ್ದೀಯೇ, ಅದರಿಂದ ನೀನು ಶಿವನಿಗಿಂತ ಭಿನ್ನವಾಗಿ ನನಗೆ ಕಾಣ್ತಾ ಇಲ್ಲ, ಆದರೆ ನೀನೇ ಶಿವಮಯವಾಗಿ, ನೀನೇ ಶಿವನು ಶಿವೆಯೂ ಆಗಿ ಒಟ್ಟಿಗೆ ಒಂದಾಗಿ ಕಾಣುತ್ತಿರತಕ್ಕಂತ ಶಿವಮಯ ಮಂಗಳಕರವಾಗಿ ನೀನು ಕಾಣ್ತಾ ಇದೆಯೇ. ಇಲ್ಲಿ ಅಮಂಗಳಕರವಾಗಿರುವ ಭಾವ ಅಂದ್ರೆ ವಾಮ ಎಡಗಡೆ ಭಾಗ ನೀನು, ಬಲಗಡೆ ಅವನು ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. ಆದ್ರಿಂದ ನೀನು ಪರಿಪೂರ್ಣವಾಗಿದೆಯೇ ಅಂತ ನನ್ನ ಅನ್ನಿಸ್ತಾ ಇದೆ. ಕುಟಿಲ ಚೂಡಾಲ ಅಂದ್ರೆ ಅರ್ಧ ಅರ್ಧಾಕಾರದಲ್ಲಿ ಚಂದ್ರನಾಗಿರ್ತಕ್ಕಂಥ ಚಂದ್ರನನ್ನ ನೀನು ಕಿರೀಟದಂತೆ ಮುಗಿದಿದ್ದೀಯೇ. ಆದ್ದರಿಂದ ನೀನು ನನಗೆ ಪರಿಪೂರ್ಣವಾಗಿ ಮಂಗಳಕರವಾಗಿ ಅಶುಭವೇ ಇಲ್ಲದ ಪರಿಪೂರ್ಣವಾದ ಪೂರ್ಣ ಶುಭದಂತೆ ನೀನು ಕಾಣುತ್ತಿದ್ದೀಯೇ. ಅರ್ಧ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನೋಡಿ ಭಕ್ತಿಭಾವ ಹೇಗಿದೆ. ಪೂರ್ಣವಾಗಿ ನೋಡೋದು ಪೂರ್ಣಮದ ಅಪೂರ್ಣವಿದಂ ಅಂತ ಭಗವಂತನಿಗೆ ಹೇಳಿದ್ರೆ ಭಗವಂತನ ಶಕ್ತಿಯನ್ನು ಅದೇ ರೂಪದಲ್ಲಿ ಪರಿಪೂರ್ಣವಾಗಿ ನೋಡತಕ್ಕಂಥದ್ದು. ನೋ ಹಾಫ್ ಮೆಟರ್ ಹೌದಲ್ವ. ಯಾವುದೇ ಆಗಲಿ ಅರ್ಧ ಅರ್ಧ ಆತರ ಇರೋದಿಲ್ಲ ಅಂತ. ಪ್ರಕೃತಿಯಲ್ಲೂ ಅಷ್ಟೇ, ನೀವು ಏನನ್ನ ನೋಡಿದರು ಪ್ರಕೃತಿಯಲ್ಲಿ ಅರ್ಧ ಅಂತ ಇರೋದಿಲ್ಲ. ನೀವು ಅರ್ಧ ಅಂತ ಯಾವುದನ್ನು ನೋಡ್ತಿರೋ ಅದು ಕೂಡ ಪೂರ್ಣವಾಗಿಯೇ ಅರ್ಧವಾಗಿರುತ್ತದೆ ನೋಡಿ ಹೌದಲ್ವ. ಒಂದು ಎಲೆ ಕಿತ್ತರೆ ಎಲೆ ಪೂರ್ಣವಾಗಿದೆ, ಎಲೆ ಕಟ್ ಮಾಡ್ಬಿಟ್ಟು ತಿಳ್ಕೊಳ್ಳಿ. ಅರ್ಧ ಮಾಡಿರತಕ್ಕಂಥ ಎಲೆಯು ಹೇಗಿರಬೇಕೋ ಹಾಗೆ ಅದು ಪೂರ್ಣವಾಗಿ ಇದೆ. ದೃಷ್ಟಿ ಒಂದು ಮರ ಇದೆ, ಮರವನ್ನು ಕಡಿದ್ಬಿಟ್ಟು ಕಡಿದ ಮರವು ಹೇಗಿರಬೇಕೋ ಹಾಗೆ ಅದು ಪೂರ್ಣವಾಗಿದೆ. ಒಬ್ಬ ಅಂಗವಿಕಲ ಇದ್ದಾನೆ, ಅವನು ಪೂರ್ಣವಾಗಿಲ್ಲ, ಎರಡು ಕಾಲಿಲ್ಲ, ಆದ್ರೆ ಅಂಗವಿಕಲನಾಗಿ ಅಂಗವಿಕಲ ಅನ್ನೋದಕ್ಕೆ ಪೂರ್ಣವಾಗಿ ಏನ್ ಬೇಕೋ ಅದೆಲ್ಲ ಇರೋದ್ರಿಂದ ಅವನು ಪರಿಪೂರ್ಣ ವಿಕಲ ಅಲ್ಲ. ಪರಿಪೂರ್ಣ ಅನ್ನೋದೆಲ್ಲ ತಿಳ್ಕೋಬೇಕು. ಎಷ್ಟೊತ್ತು ಪೆನ್ ಎಲ್ಲ ಇಟ್ಕೊಂಡು ತೋರಿಸ್ತೀನಿ ನಿಮ್ಗೆ. ಕ್ಯಾಪು ಬೇರೆ, ಪೆನ್ ಬೇರೆ. ಆದ್ರೆ ಕ್ಯಾಪು ಅನ್ನುವುದು ಪರಿಪೂರ್ಣವಾಗಿ ಕ್ಯಾಪು, ಪೆನ್ ಅನ್ನುವುದು ಪರಿಪೂರ್ಣವಾಗಿ ಕ್ಯಾಪ್ ಇಲ್ಲದ ಪೆನ್. ಎರಡನ್ನು ಸೇರಿದಾಗ ಪರಿಪೂರ್ಣವಾದ ಪೆನ್. ಪೂರ್ಣ ಅನ್ನೋದು ಪೂರ್ಣ 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 ಅನ್ನೋದು ನಮ್ಮ ಜ್ಞಾನ ಮತ್ತೆಯಲ್ಲಿ ಇರುವುದೇ ಹೊರತು ಪ್ರಕೃತಿಯಲ್ಲಿ ಯಾವುದು ಅರ್ಧಂಬರ್ಧ ಅಂತ ಇರೋದಿಲ್ಲ. ನೋಡಿ ಒಬ್ಬ ಹುಚ್ಚ ಇದ್ದಾನೆ, ಅವನ ಯಾಕೆ ಪರಿಪೂರ್ಣ ಅಂದ್ರೆ ಒಬ್ಬ ಹುಚ್ಚನಾಗಿ ಹೇಗೆ ಇರಬೇಕೋ ಹಾಗೆ ಅವನು ಪೂರ್ಣನಾಗಿದ್ದಾನೆ. ಒಬ್ಬ ದಡ್ಡ ಒಬ್ಬ ಜಾಣ ಅಂದ್ರೆ ನಾವು ಮೆಜರ್ ಮಾಡ್ತಾ ಇರೋದು ಹಾಫ್ ಹಾಫ್ ಆಗಿ, ಆದ್ರೆ ಪ್ರಕೃತಿ ದೃಷ್ಟಿಯಿಂದ ಎಲ್ಲವೂ ಯಾವ ಯಾವ ಹೇಗೆ ಇರುತ್ತೆ ಹಾಗಾಗೇ ಇರುತ್ತೆ. ಹಾಗಾಗಿ ಇರುವುದು ಪೂರ್ಣ, ಹೇಗೇಗೋ ನಾವು ತಿಳಿದುಕೊಳ್ಳುವುದು ಅಪೂರ್ಣ ಜ್ಞಾನ. ಅದು ಅಪೂರ್ಣ ಜ್ಞಾನ. ನಾವು ಜ್ಞಾನವಂತರೇ ಆದರೂ ಕೂಡ ಅದರ ಬಳಕೆಯಲ್ಲಿ ತಪ್ಪಿರೋದ್ರಿಂದ ದೃಷ್ಟಿಯಲ್ಲಿ ಭೇದ ಇರೋದ್ರಿಂದ ಆಗಿರುತ್ತೆ. ಆದ್ದರಿಂದ ತಾಯಿ ನಿನ್ನನ್ನು ನಾನು ನೋಡಿದಾಗ ಪರಿಪೂರ್ಣವಾಗಿ ಕಾಣುತ್ತಿದ್ದೀಯೇ, ಅರ್ಧನಾರೀಶ್ವರಿ ನೀನು ಅಂತ ನನಗೆ ಅನ್ನಿಸ್ತಾ ಇಲ್ಲ. ನೀನೇ ಪರಿಪೂರ್ಣವಾದ ಶಿವ ಶಿವೇ ಅಂತ ಹೇಳ್ಬಿಟ್ಟು ಹಾಗೆ ಹೇಳಿದ ಮೇಲೆ ಈಗ ನೋಡಿ ನೆಕ್ಸ್ಟ್ ಏನ್ ಮಾಡೋದು. ದೇವಿಯೇ ಶಕ್ತಿ ಸ್ವರೂಪಿಣಿ, ಮುಂದಿನ ಶ್ಲೋಕದ ಶೀರ್ಷಿಕೆ ಏನೋ ಆ ದೇವಿಯೇ ಶಕ್ತಿ ಕ್ರಿಯಾ, ಆ ದೇವಿಯೇ ಕ್ರಿಯಾಶಕ್ತಿ ಸ್ವರೂಪಿಣಿ. ಈಗ ಇಲ್ಲಿವರೆಗೂ ನಾವು ಎಲ್ಲ ಶಕ್ತಿ ಇದ್ವಿ, ಆ ಶಕ್ತಿ ನಮಗೆ ಗೊತ್ತಾಗಬೇಕಾದ್ರೆ ಕ್ರಿಯಾತ್ಮಕವಾಗಿರ್ಬೇಕು ಹೌದಲ್ವ. ಯಾವುದಾದ್ರೂ ನಮಗೆ ಕಾಣಬೇಕಾದ್ರೆ ನಮಗಿರುವ ಇಚ್ಛೆಯು ಜ್ಞಾನವು ಕ್ರಿಯೆಯಾಗಿ ಪ್ರಕಟವಾಗಬೇಕು, ಕಾಣಬೇಕು. ಅದರ ಅನುಸಂಧಾನ ಹೇಗೆ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಶಂಕರ ಭಗವತ್ಪಾದರು ಹೇಳ್ತಾರೆ. ಅದನ್ನ ಅನುಸಂಧಾನ ಮಾಡಿ ನೋಡೋಣ. ಚೆನ್ನಾಗಿದೆ ಶ್ಲೋಕ. ಜಗತ್ತು ಹರಿರವತಿ ರುದ್ರ ಕ್ಷಪಯತೆ ತಿರಸ್ಕುರುವನ್ನೇತತ್ ತ್ವಮಪಿ ವಪುರೀಶ ಸ್ಥಿರಯತಿ. ಸದಾ ಪೂರ್ವ ಸರ್ವಂ ಸದಿದಮನು ಗೃಹ್ಣಾತಿ ಚ ಶಿವಃ ಸವಾಜಾಮಾಲಂಬ್ಯ ಜಡಚಲಿತಯೋ ಭೂಲತಿಕಯೋ
ಜಗತ್ತು ತೇ ಧಾತಾ ಹರಿರವ ತಿರುದ್ರ ಕ್ಷಪಯತಿ ತಿರಸ್ಕುರುವನ್ನೇತತ್ ಸ್ವಮಪಿ ವಪುರೀಶ ಸ್ಥಿರಯತಿ ಸದಾ ಪೂರ್ವ ಸರ್ವಂ ಸದಿದಮನು ಗೃಹ್ಣಾತಿ ಚ ಶಿವಃ ಸದಾನಾಮಾಲಂಬ್ಯ ಚಲಚಲಿತಯೋ ಭೂಲತಿಕಯೋ ಇವರಿಗೆ ಫಸ್ಟ್ ಒಂದು ಲೈನ್ ಹೇಳ್ಬಿಟ್ಟು ಅದನ್ನ ನೀವು ಸಮಯ ಮಾಡ್ಕೊಳಕ್ ಅನುಕೂಲ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಬ್ರಹ್ಮ ಯಾರು ಬರ್ಕೊಳಿದ್ರೆ ಬರ್ಕೊಳ್ಳಿ, ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಮತ್ತು ಸದಾಶಿವ ಈ ನಾಲ್ಕು ಕ್ಯಾರೆಕ್ಟರ್ನ ಹೇಳ್ತಾರೆ, ಐದು ಕ್ಯಾರೆಕ್ಟರ್ನ ಹೇಳ್ತಾರೆ. ಯಾವ್ಯಾವ್ದು? ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಮತ್ತು ಸದಾಶಿವ. ಈ ಐದು ಜನರು ನಿನ್ನ ಅಧೀನದಲ್ಲೇ ಇರುವವರು ಅಂತ ಯಾರು ಹೇಳ್ತಾ ಇರೋದು? ಭಗವತಿ ಹೇ ತಾಯಿಯೇ, ಈ ಐದು ಜನನು ನಿನ್ನಲ್ಲೇ ಇರೋದು. ಇವ್ರು ಯಾರು ಕೂಡ ನಿನ್ನ ಅಪ್ಪಣೆ ಇಲ್ಲದೆ ಏನನ್ನು ಮಾಡಲಾರರು ಅಂತ ಇಟ್ಕೊಳ್ಳಿ. ಈ ಐದು ಏನು, ಈ ಐದು ಜನ ಇದ್ದಾರೆ ಯಾರು ಹೇಗೆ ಅನ್ನೋದನ್ನ ಶಂಕರ ಗುರುಸ್ವಾಮಿ ನಮಗೆ ಇದರೊಳಗಡೆ ತೋರಿಸ್ತಾರೆ. ಇದೆಲ್ಲವೂ ಕೂಡ ನಮ್ಮಲ್ಲೇ ಆಗಬಹುದಾದಂತ ಎಲ್ಲ ವಿಚಾರಗಳ ಉಗಮ ಪಾಲನೆ ಮತ್ತು ಲಯ ಮತ್ತು ತದನಂತರ ಮತ್ತೆ ಮತ್ತೆ ಅದೇ ಮರುಕಳಿಸತಕ್ಕಂತಹ ಭೌತಿಕ ಶರೀರದ ವಿಚಾರವೂ ಆಗಬಹುದು. ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯವೂ ಆಗಬಹುದು. ಅಂದ್ರೆ ಪಿಂಡಾಂಡ ಬ್ರಹ್ಮಾಂಡಗಳನ್ನ ಸಮನ್ವಯ ಮಾಡಿಕೊಳ್ಳತಕ್ಕಂತ ಜ್ಞಾನರು ನೀವು ಆಗಿರುವುದರಿಂದ, ಜ್ಞಾನವಂತರು ನೀವು ಆಗಿರುವುದರಿಂದ, ಇಚ್ಛೆವುಳ್ಳವರು ನೀವು ಆಗಿರುವುದರಿಂದ ನಿಮಗೆ ಲಯ ಅನ್ನೋದು ಬಹಳ ಸುಲಭ. ಯಾಕಂದ್ರೆ ಎಲ್ಲ ಬೇಗ ಮಾಡ್ತಾ ಹೋಗ್ತದೆ ನಮ್ಗೆಲ್ರಿಗೂ ಕೂಡ, ಲಯ ಬಹಳ ಈಸಿ. ಒಂದ್ ನಿಮಿಷಕ್ಕೆ ಐದು ಸಾವಿರ ಕೊಡಿ ನಾಳೆ ನಗಲು, ಅದು ಬಹಳ ಈಸಿ. ತದನಂತರ ಅದಾಗುವಾಗ ಹೇಗಾಗುತ್ತೆ ಅಂದ್ರೆ ಅದನ್ನ ದಿವ್ಯ ಮಾಡಿದಾಗ, ಅದನ್ನ ನಾವು ದೈವೀ ದೃಷ್ಟಿಯಿಂದ ನೋಡಿದಾಗ, ಅದನ್ನ ಭಗವತಿಯ ದೃಷ್ಟಿಯಿಂದ ನೋಡಿದಾಗ ಯಾವುದೂ ಕೂಡ ಆಗ್ಲೇನೆ ಕರೆದ್ವಿ, ಅವಳನ್ನ ಪೂರ್ಣೇಶ್ವರಿ ಆಗಿ ನೋಡಿದೀವಿ. ಆ ಪೂರ್ಣವಾಗಿರೋದು ನಮ್ಗೆ ಮುಳುಗೋಯ್ತು ಹೋಗಬೇಕು ಅಂತಂದ್ರೆ ಅಪೂರ್ಣವಾಗಿರೋ ಜ್ಞಾನ ಆಗ್ಬಿಡುತ್ತೆ. ಪೂರ್ಣೇಶ್ವರಿಯನ್ನ ಪೂರ್ಣವಾಗಿಯೇ ನೋಡುವ ವಿಧಾನ ಹೇಗೆ, ಅದನ್ನು ಹಾಗೆಯೇ ತಿಳಿದುಕೊಳ್ಳೋದು ಹೇಗೆ? ಆ ದೇವಿಯೇ ಕ್ರಿಯಾಶಕ್ತಿ, ಕ್ರಿಯೆಯಲ್ಲೂ ನಿಲ್ಲುವುದಿಲ್ಲ ಹೌದಲ್ವಾ? ಅದಕ್ಕೋಸ್ಕರನೇ ಕ್ರಿಯಾ ಅಂತಾನೆ ಕರೆದಿರೋದು. ಅಂದ್ರೆ ದೇವಿಯೇ ಕ್ರಿಯಾ ಸ್ವರೂಪಿಣಿ ಅಂತ ಹೇಳ್ತಾ ಇದ್ದಾರೆ. ಕ್ರಿಯೆ ಅಂತಂದ್ರೆ ನಮ್ಗೆ ಸದಾ ನಡೀತಾ ಇರೋದು, ಕರ್ಮವಾದರೆ ಬದಲಾಗುತ್ತದೆ ಮುಗಿಯುತ್ತದೆ ಮತ್ತೆ ಬರುತ್ತೆ, ಇದಾಗಲ್ಲ. ಇದು ಯಾವಾಗ್ಲೂ ಇರುವಂಥದ್ದು. ಸೃಷ್ಟಿ ಕ್ರಿಯಾ, ಸ್ಥಿತಿ ಕ್ರಿಯಾ, ಲಯಕ್ರಿಯೆ, ನಮ್ಮ ಉಸಿರಾಟದ ಕ್ರಿಯೆ ಎಲ್ಲ. ಈ ಪಂಚಭೂತಾತ್ಮಕವಾಗಿರೋ ಜಗತ್ತಿದೆಯಲ್ಲ, ಇದು ಇಲ್ಲಿರ್ತಕ್ಕಂಥ ಈಶ್ವರ ತತ್ವ ಇದೆಯಲ್ಲ, ಇದೆಲ್ಲವೂ ಪ್ರಕೃತಿಯಿಂದ ಸದಾ ಸರ್ವದಾ ನಡೆಯುತ್ತಿರುವ ಕ್ರಿಯೆ, ಏಕರೂಪ ನಡೀತಾ ಇರುತ್ತೆ. ನಮ್ಗೆ ಬೇರೆ 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 ತರ ಕಾಣ್ತಾ ಇರುತ್ತೆ. ಅದನ್ನ ನಾವು ಗಮನಿಸಬೇಕು. ನಾವು ಬಂದು ಹೋಗುವ ಅಂದ್ರೆ ಈ ಜೀವವು ಶರೀರವನ್ನ ಧರಿಸಿ ಇಲ್ಲಿದ್ದು ಬಂದು ಹೋಗುವ ಅತ್ಯಂತ ಸಾಮಾನ್ಯವಾಗಿರುವ ಅತ್ಯಂತ ಚಿಕ್ಕದಾದ ಅವಧಿಯಲ್ಲಿ ಇತ್ತ ಪರಿಪೂರ್ಣವಾದಂತಹ ಒಂದು ಭಾವವನ್ನ ತುಂಬಿಕೊಡುವುದಕ್ಕಾಗಿ ಶ್ರೀ ಶ್ರೀ ಶಂಕರರಂತಹ ಯುಗಪುರುಷರು ನಮ್ಮಲ್ಲಾಗಾಗ್ಗೆ ಗಂಡರು ಬಂದರು, ಆ ಮಹನೀಯರೆಲ್ಲರೂ ಬಂದಿದ್ರು, ಆ ಮನುಗಳೆಲ್ಲರೂ ನಮ್ಗೆ ಇಂತಹ ಒಂದು ವಿಚಾರವನ್ನು ಕೊಟ್ಟಿದ್ದಾರೆ. ಆ ಒಂದು ಅರೆಗಳಿಗೆಯ ಈ ಬದುಕಿನಲ್ಲಿ ಈ ಮೂರು ಗಳಿಗೆಯಲ್ಲಿ ನಾವು ಇದನ್ನ ಪರಿಪೂರ್ಣವಾಗಿ ತಿಳ್ಕೊಳ್ಳೋದು ಕಷ್ಟವಾದರೂ ಅನುಸಂಧಾನಕ್ಕೆ ಅನುಕೂಲವಾಗುವಂತೆ ನಮ್ಮ ಭಾರತೀಯ ದರ್ಶನ ಶಾಸ್ತ್ರಗಳು ಎಲ್ಲವನ್ನ ನಮಗೆ ಸುಲಭ ಮಾಡುತ್ತಿದೆ. ಅದರಿಂದ ಇದರಿಂದ ಮುಂದೆ ಏನು ಯೋಚನೆ ಮಾಡಬೇಕಾಗಿಲ್ಲ. ಪರಿಪೂರ್ಣತ್ವವನ್ನು ಗಳಿಸಿಕೊಳ್ಳುವುದಕ್ಕೆ ಮಾನವ ಜನ್ಮ ಬಂದಿದೆ, ಅದನ್ನ ಕೃತಕೃತ್ಯ ಮಾಡಿಕೊಳ್ಳುವುದಕ್ಕೆ ಬೇಕಾದ ಧನ್ಯತಾ ಭಾಗಗಳು ಇವೆಲ್ಲ. ಆದ್ದರಿಂದ ಇಲ್ಲಿ ಕ್ರಿಯಾಶಕ್ತಿಯನ್ನಿಲ್ಲ, ಆ ದೇವಿಯೇ ಈ ಕ್ರಿಯಾಶಕ್ತಿನಪ್ಪ ಅಂತ ಹೇಳ್ಬಿಟ್ಟು ಈ ನಾನು ಮೊದಲು ಹೇಳಿದ ಐದು ವಿಚಾರ ತಲೆಯಲ್ಲಿ ಇಟ್ಕೊಳ್ಳಿ. ಈಗ ಒಂದೊಂದನ್ನ ನೋಡೋಣ. ಮೊದಲನೇದೇ ಹೇಳ್ತಾರೆ,
ಜಗತ್ಸೂತೆ ಧಾತ. ತಾಯಿ ಹಿಂಗಲ್ಲ, ಇಲ್ಲಿ ಯಾರಿದ್ದಾರೆ? ಜಗತ್ತನ್ನ ಸೂತೆ ಅಂದ್ರೆ ಸೃಷ್ಟಿ ಮಾಡುವ ದಾತ ಅಂದ್ರೆ ಬ್ರಹ್ಮ. ಜಗತ್ಸೂತೆಯ ದಾತ ಅಂದ್ರೆ ಚತುರ್ಮುಖ ಬ್ರಹ್ಮ. ಎರಡನೇ ನೋಡೋಣ. ಹರಿರವತಿ. ಹರಿರವತಿ ಅಂದ್ರೆ ಸ್ಥಿತಿಗೆ ಕಾರಣನಾಗಿರ್ತಕ್ಕಂತ ವಿಷ್ಣು. ಹರಿ ಅಂದ್ರೆ ವಿಷ್ಣು ಅಂದ್ರೆ ಸೃಷ್ಟಿ ಕಾರಣ ಆಗಿರ್ತಕ್ಕಂತ ಚತುರ್ಮುಖ ಬ್ರಹ್ಮ, ಸ್ಥಿತಿ ಕಾರಣನಾಗಿರ್ತಕ್ಕಂತ ವಿಷ್ಣು. ಮೂರನೇ ನೋಡಿ, ರುದ್ರ. ರುದ್ರ ಅವನೇನ್ ಮಾಡ್ತಾನೆ? ತಪತೆ ಹೇಳಿ, ತಪಯತೆ ಅಂದ್ರೆ ಸಂಹಾರ ಮಾಡತಕ್ಕಂತ ರುದ್ರ ಅಲ್ಲ, ಲಯಕಾರಕನಾಗಿರುವ ರುದ್ರ. ಮೂರು ಸಿಕ್ತು ನಿಮ್ಗೆ ಅಲ್ವಾ? ನಾಲ್ಕನೇದು ನೋಡಿ, ಅಂದ್ರೆ ಈ ಮೂರನ್ನು ಸದಾ ಏನಿದೆ ಇದು ಸೃಷ್ಟಿ ಸ್ಥಿತಿ ಲಯವನ್ನ ಈ ಮೂರನ್ನೂ ಕೂಡ ಇನ್ನೊಂದು ತಿರಸ್ಕುರುವನ್ ತಿರಸ್ಕುರುವನ್ ಅಂದ್ರೆ ಎಲ್ಲವನ್ನ ಉಪಸಂಹಾರವಾದ ಮೇಲೆ ಸ್ವಮಪಿ ವಪುರೀಶ ತನ್ನನ್ನು ತಾನು ಅಂತರ್ಧಾನ ಮಾಡ್ಕೊಂಡ್ಬಿಡ್ತಾನಂತೆ. ಯಾರೋ ಈಶ್ವರ ಶಿವ ಈಶ, ಈಶ ಅಂದ್ರೆ ಈಶ್ವರ. ಇವಾಗ ಎಷ್ಟು? ನಾಲ್ಕು. ಈಶ್ವರ ತತ್ವ ಏನಿದೆ, ಈಶ್ವರ ತತ್ವದಲ್ಲಿ ಸೃಷ್ಟಿ ಸ್ಥಿತಿ ಲಯ ಅಂದ್ರೆ ಬ್ರಹ್ಮ ವಿಷ್ಣು ಮತ್ತು ರುದ್ರ, ಈ ಮೂರು ಆದ ಮೇಲೆ ಈ ಮೂರು ಭಾಗಗಳನ್ನ ತನ್ನಲ್ಲಿ ತಾನು ಉಪಸಂಹರಿಸಿಕೊಂಡು ಯಾರೋ ಈಶ್ವರನು ಅಂತರ್ಧಾನವಾಗಿ ಬಿಡುತ್ತಾನೆ ಅಂತ ಅರ್ಥ. ಅಂತರ್ಧಾನವಾದ ಮೇಲೆ ಏನಾಯ್ತು, ಎಲ್ಲವೂ ಅಂತರ್ಧಾನವಾದ ಮೇಲೆ ಬೀಜ ರೂಪದಲ್ಲಿ ಹೊರಟೋಯ್ತು. ಆದರೆ ಈಗ ನಿಮ್ಗೆ ನಾಲ್ಕು ಸಿಕ್ತ, ಐದ್ ನೋಡಿ ಎಷ್ಟು ಜನ ಬರೀತಾರೆ. ಸದಾ ಪೂರ್ವ ಸರ್ವಂ ಮುಂದಕ್ಕೆ ಶಿವ ತಂಕ. ಮೊದಲನೇದೆರಡು ಪದ ಸದಾ, ಮೊದಲನೇದೆರಡು ಪದ ಶಿವ. ಸದಾ ಶಿವ, ಸದಾ ಪೂರ್ವ. ಪೂರ್ವ ಅಂದ್ರೇನು? ಸೃಷ್ಟಿಗೆ ಲಯಕ್ಕೆ ಸ್ಥಿತಿಗೆ ಸೃಷ್ಟಿಗೆ ಪೂರ್ವ ಮೊದಲು. ಎಲ್ಲದಕ್ಕಿಂತಲೂ ಎಲ್ಲ ಮೂರು ಕ್ರಿಯೆಗಳಿಗಿಂತಲೂ ಇದು ಮೂರು ಕ್ರಿಯೆ ತಾನೆ. ಮೂರು ಕ್ರಿಯೆಗಳಿಗಿಂತಲೂ ಮೊದಲು ಇದ್ದದ್ದು ಸದಾ ಶಿವ. ಅದ್ಯಾರು? ನೀನೇ ಸದಾಶಿವಿಯಾಗಿ. ಈ ಶಕ್ತಿ ಇದೆಯಲ್ಲ, ಈ ಶಕ್ತಿಯು ಯಾವಾಗಲೂ ಇತ್ತು, ಯಾವಾಗಲೂ ಪೂರ್ಣವಾಗಿತ್ತು. ಅಂದ್ರೆ ಸೃಷ್ಟಿಯ ಪೂರ್ವದಲ್ಲೂ ಸ್ಥಿತಿಯ ಪೂರ್ವದಲ್ಲೂ ಲಯದ ಪೂರ್ವದಲ್ಲೂ ಪರಿಪೂರ್ಣವಾಗಿ ಇದ್ದಂತಹ ಸದಾಶಿವ. ಅವನನ್ನು ಕೂಡ ಅವನು ನಿನ್ನಿಂದಲೇ ಆಜ್ಞೆಯನ್ನ ಪಡೆಯಬೇಕು. ನೋಡಿ, ಸದಾಶಿವ ಅಂದ್ರೆ ಏನರ್ಥ? ಯಾವಾಗಲೂ ಶುಭವೇ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಬೀಜ ರೂಪದಲ್ಲಿರಲಿ ಅಥವಾ ವೃಕ್ಷ ರೂಪದಲ್ಲಿರಲಿ, ವ್ಯಕ್ತವಾಗಲಿ ಅವ್ಯಕ್ತವಾಗಲಿ ಯಾವಾಗಲೂ ಇದೆ ಅನ್ನೋದು ನಮ್ಗೆ ಅರ್ಥ ಆಗ್ಬಿಟ್ರೆ ನಾವು ಯಾವುದೋ ಉತ್ಪತ್ತಿ ಆದಕ್ಕೆ ಕೂಗಿ ಬಹಳ ಹಿಗ್ಗು ಬಿಡೋದು, ಏನಾದ್ರು ಹೊಟ್ಟಲ್ಲ ಹೊಟ್ಟಬಿಟ್ರಲ್ಲ ಅಂತ ಕೊರಗೋದು ಇರೋದಿಲ್ಲ. ಯಾಕೆಂದ್ರೆ ಜ್ಞಾನ ಇರುತ್ತೆ, ಜಗತ್ತಿನಲ್ಲಿ ಯಾವುದು ನಾಶವಾಗುವುದಿಲ್ಲ, ನಾಮರೂಪಗಳು ಮಾತ್ರ ಬದಲಾಗುತ್ತದೆ. ಯಾಕೆ? ಎವ್ರಿಥಿಂಗ್ ಈಸ್ ಬೈಂಡೆಡ್ ಬೈ ಎನರ್ಜಿ. ಎನರ್ಜಿ ಕೆನಾಟ್ ಬಿ ಪ್ರೊಡ್ಯೂಸ್, ಎನರ್ಜಿ ಕೆನಾಟ್ ಬಿ ಡಿಸ್ಟ್ರಾಯ್. ಯಾರು ಯಾರ ಕಾಲದಲ್ಲೂ ಅಳಬೇಕಾಗಿಲ್ಲ, ಇನ್ನೊಂದೇ ಬದಲೇ ಬರ್ತಾರೆ. ಗವಾಪ್ಸಿಲೋ ಎಲ್ಲ ಅಲ್ಲ ಅಲ್ಲ, ಮಮೇವಾಂಶೇ ಜೀವಲೋಕೆ. ಭಗವಂತನ ಅಂಶವಾಗಿರುವ ಈ ಜೀವಕ್ಕೆ ಸಾವಿರ್ತೇನೋ, ಅವನಂಶ ತಾನೆ. ಭಗವಂತನ ಅಂಶ ಆದ್ಮೇಲೆ ಇದಕ್ಕೆ ಹುಟ್ಟು ಸಾವುಗಳು ಇರೋದಿಲ್ಲ. ಆತ್ಮವೇ ದೇಹದ ದಶೆಯಿಂದ ಜೀವ ಕೊಳತ್ತೇ ಹೊರತು ಆದ್ರೆ ಜೀವವಾಗುವ ಆರಾದರೂ ಅದು ಹುಟ್ಟಿಲ್ಲದ ಸಾವಿಲ್ಲದ ಪರಿಪೂರ್ಣವಾದ ಚೈತನ್ಯವೇ ಆಗಿರುತ್ತದೆ. ಸರಿ, ಏಕವಾಗಿದ್ದುಕೊಂಡು ಅನೇಕದಲ್ಲಿ ತನ್ನನ್ನ ತಾನು ಪ್ರತಿಷ್ಠಾಪಿಸುತ್ತ ಎಲ್ಲರಲ್ಲಿಯೂ ವಿಲಾಸವನ್ನ ವಿನೋದವನ್ನ ನೋಡುತ್ತಾ ವಿಕಾಸವಾಗುವ ವಿಜ್ಞಾನದ ಪರಿಯೇ ಸೃಷ್ಟಿ ಸ್ಥಿತಿ ಲಯ. ಇದು ವಿಜ್ಞಾನದ ಪರಿ. ಸೃಷ್ಟಿ ಸ್ಥಿತಿ ಲಯ ಅಂದ್ರೆ ಅರ್ಥ, ಅದೆಲ್ಲವೂ ಕೂಡ ಪ್ರತಿನಿತ್ಯ ಏನೇನೋ ಉತ್ಪತ್ತಿ ಆಗುತ್ತೆ, ಏನೇನೋ ಸಾಯ್ತಾ ಇರುತ್ತೆ. ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಹೇಳ್ಕೊಂಡು ತಿರುಗ್ತಾನೆ ಇರ್ತೀವಿ. ಸುಪ್ ಅಂತ ಒಂದು ಹೊರಟೋಗ್ತಾನೆ. ಹೌದಲ್ವಾ? ಸೃಷ್ಟಿಯ ಸ್ಥಿತಿ ಲಯ. ನೋಡಿ ಯಾವಾಗ ತಿಳ್ಕೊಂಡಿದೆ, ಸೃಷ್ಟಿಯ ಸ್ಥಿತಿ, ಸ್ಥಿತಿಯ ಸ್ಥಿತಿ, ಲಯದ ಸ್ಥಿತಿ ಯಾವಾಗಲೂ ನಡೆಯುತ್ತಿರುತ್ತದೆ. ಅದು ಕ್ರಿಯೆ. ಅಲ್ಲಿ ಯಾವುದೇ ಫಲದ ರೂಪದಲ್ಲಿರುವ ಕರ್ಮದ ಫಲ ಪ್ರಶ್ನೆಯಿಲ್ಲ, ಅದು ಕರ್ಮವಲ್ಲ. ಸದಾ ನಡೀತಾನೆ ಇರುತ್ತೆ, ಅದು ಯಾವಾಗ ಉದ್ರಿಗ್ತಾನೆ ಇರುತ್ತೆ. ಹೇಗಿರುತ್ತೆ ನೋಡಿ, ಜಗತ್ತಿನಲ್ಲಿ ನಾವು ನೋಡ್ತೀವಿ ನಾಲ್ಕು ಋತುಗಳು ಹೇಗೆ ಪ್ರತಿ ಸದಾ ಅಗಪಾಡಲು ಬರ್ತಾನೆ ಇರುತ್ತೋ, ಸೂರ್ಯನ ಚಲನೆ ಹೇಗೆ ಸದಾ ನಡೀತಾನೆ ಇರುತ್ತೋ, ಭೂಮಿಯ ಸಂಚಲನ ಹೇಗೆ ನಡೀತಾನೆ ಇರುತ್ತೋ, ಅದೆಲ್ಲದಕ್ಕೂ
ಯಾವುದಾದರೂ ಒಂದು ಶಕ್ತಿ ಬೇಕಲ್ಲ, ಅದಲ್ವ? ಶಕ್ತಿ ಇಲ್ಲದೆ ನೀವು ಕೂತ್ಕೊಳ್ಳಕ್ಕಾಗಲ್ಲ, ಶಕ್ತಿ ಇಲ್ಲದೆ ನಿಲ್ಲಕ್ಕಾಗಲ್ಲ, ಶಕ್ತಿ ಇಲ್ಲದೆ ಯೋಚನೆ ಮಾಡಕ್ಕಾಗಲ್ಲ, ಶಕ್ತಿ ಇಲ್ಲದೆ ಬೈಯಕ್ಕಾಗಲ್ಲ, ಶಕ್ತಿ ಇಲ್ಲದೆ ಊಟ ಮಾಡಕ್ಕಾಗಲ್ಲ, ಅದಲ್ವ? ಅನ್ನ ಬಾಯಿ ಹಾಕಿದ್ರೆ ಅಲ್ಲಲ್ಲಿ ಜಿಗೆ ಶಕ್ತಿನೇ ಇಲ್ಲದಿದ್ರೆ ತಿನ್ನಕ್ಕೆ ಆಗ, ಒಡಲಿನಲ್ಲಿ ಜೀರ್ಣಿಸಿಕೊಳ್ಳುವ ಶಕ್ತಿ ಇಲ್ಲದಿದ್ದರೆ ಆಗದೇ ಇಲ್ಲ. ಶಕ್ತಿ 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 ಎಲ್ಲ ನೋಡಿ, ಕೈಕಾಲಲ್ಲ ನಿಶಕ್ತಿ, ಅದಲ್ವ? ಮಂಡಿಲಿ ಹಾಕುವ ಶಕ್ತಿನೇ ಇಲ್ಲ, ಕಣ್ಣಿನಲ್ಲಿ ನೋಡುವ ದೃಷ್ಟಿಯ ಶಕ್ತಿಯೇ ಇಲ್ಲ, ಕೂದಲಲ್ಲಿ ಹಾಕುವ ಬಲ ಶಕ್ತಿನೇ ಇಲ್ಲ, ಉದುರೋಗ್ತಾ ಇದೆ ಆ ಇಲ್ಲ ಅದರ ಕೊಡಿ. ಹೌದಾ? ಪ್ರಪಂಚದಲ್ಲಿ ಶಕ್ತಿ ಇಲ್ಲದೆ ಏನು ಚಲಿಸುವುದಿಲ್ಲ. ಚಲಿಸುವುದಕ್ಕೂ ಶಕ್ತಿ ಇರಬೇಕು, ಸುಮ್ಮನೆ ಕೂತ್ಕೊಳ್ಳಕ್ಕೂ ಶಕ್ತಿ ಇರಬೇಕು, ಕೂತ್ಕೊಳ್ಳಕ್ಕೂ ಶಕ್ತಿ ಇರಬೇಕು. ಇದು ಹಾಗಿರೋಗುತ್ತಲ್ಲ, ಹಣ ಆಗುತ್ತಲ್ಲ ನೋಡಿ. ಅದೇ ಪರಿಪೂರ್ಣವಾಗಿ ಇಡೀ ಜಗತ್ತಿನ ಸೃಷ್ಟಿ, ಇಡೀ ಜಗತ್ತಿನ ಸ್ಥಿತಿ, ಇಡೀ ಜಗತ್ತಿನ ಸಂಹಾರ ಯಾವ್ದ್ರ ಮೇಲೆ ನಿಂತಿದೆ? ಶಕ್ತಿಯ ಮೇಲೆ ನಿಂತಿದೆ. ಆ ಶಕ್ತಿ ನೋಡಿ ಯಾರು? ಈ ಭಗವತಿಯೇ, ಪರಿಪೂರ್ಣವಾದ ಪರಮೇಶ್ವರನ ಶಕ್ತಿಯೇ, ತ್ರಿಗುಣಗಳಿಂದ ಕೂಡಿರುವಂತಹವಳೆ, ಅನಾದಿಯಾಗಿರುವವಳೆ. ಆದರೆ ಅವಳೇ ವಿದ್ಯೆಯನ್ನು ಕೊಡಬೇಕಾಗಿದ್ದು ನಾವು ಅರ್ಥ ಮಾಡಿಕೊಳ್ಳದೇ ಇರುವುದರಿಂದ ಅವಳು ಅವಿದ್ಯೆಯಾಗಿ ಕಾಣುತ್ತಿರುತ್ತಾಳೆ, ಹೌದಲ್ವಾ? ಮಾಯಾಚ್ಛಾದಿತ ಇದೆಲ್ಲವೂ ಕೂಡ ಎಷ್ಟೊಂದು ಪರಿಪೂರ್ಣವಾದ ಶಕ್ತಿ ಇದೆ ನೋಡಿ. ಅದರಿಂದ ನಮಗೆ ಅರಿವಿನ ಶಕ್ತಿ, ನೆನಪಿನ ಶಕ್ತಿ, ಆಧಾರದ ನೋಡಿ, ಅರವು ಕೂಡ ಒಂದು ಶಕ್ತಿನೇ, ಹೌದಲ್ವಾ? ಮರೆಯೋದಕ್ಕೆ ನಿಮ್ಗೆ ಶಕ್ತಿನೇ ಇಲ್ಲ, ಇದು ಎಷ್ಟೋ ಸಲ ಆಗಿದೆ. ನೀವೇನ್ ಮಾಡಿದ್ರು ಮರೆಯೋಕೆ ಆಗ, ಯಾಕೆ ಮರೆಯೋ ಶಕ್ತಿ ಇಲ್ಲ. ಎಷ್ಟೋ ಜ್ಞಾಪಿಸ್ಕೋಬೇಕು ಅಂತೀವಿ, ಶಕ್ತಿನೇ ಇಲ್ಲ, ನಾಪ ಶಕ್ತಿನೇ ಇಲ್ಲ. ನಾಪ ಶಕ್ತಿ ಇಲ್ಲ ಅಂದ್ರೆ ಮರೆಯಿನ ಶಕ್ತಿ ಇದೆ ಅಂತ, ಮರವಿನ ಶಕ್ತಿ ಇಲ್ಲ ಅಂದ್ರೆ ಜ್ಞಾಪಕ ಶಕ್ತಿ ಇದೆ ಅಂತ ಯಾವ್ದಿದೆ ಲೆಕ್ಕ ಹಾಕೊಂಡು? ಎರಡು ಶಕ್ತಿಯೇ ಅಲ್ವಾ? ಉಭಯೋರಕ್ಕೆ ಶಕ್ತಿ ಹೀ, ಎರಡು ಕೂಡ ಶಕ್ತಿಯಾಗಿಯೇ ಇದೆ. ಮನೆಯಲ್ಲಿ ನೋಡಿ, ಜಗತ್ತಲ್ಲೂ ನೋಡಿ, ದುಡ್ಡಿನ ಶಕ್ತಿ, ಅಧಿಕಾರದ ಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿಗಳೆಲ್ಲವೂ ಯಾವಾಗಲೂ ಬಿಟ್ಟಿದೆ. ವಸ್ತುವಿನಲ್ಲಿ ಆಸಕ್ತಿ ಇಲ್ಲದೆ ಇದ್ರೆ ನೀವು ಅದನ್ನೇನು ಮಾಡಕ್ಕೆ ಆಗಲ್ಲ, ಅಲ್ವಲ್ವ? ಜೀರ್ಣ ಶಕ್ತಿ, ಬಲಶಕ್ತಿ ಯಾವುದು ತಗೊಂಡ್ರು, ಶಬ್ದ ಭಾಷ ಯಾವ ತಗೊಂಡ್ರೆ ಶಕ್ತಿ ಇರಬೇಕು. ಅದಕ್ಕೋಸ್ಕರ ನಮ್ಮ ಭಕ್ತಿಗೂ ಶಕ್ತಿ ಬೇಕು, ಶಕ್ತಿ ಇದ್ದರೆ ಭಕ್ತಿ, ಅದರಿಂದ ನಮಗೆ ಜ್ಞಾನ ಶಕ್ತಿಯ ಅವಶ್ಯಕತೆ ಇರುತ್ತೆ. ಅದಕ್ಕೆ ಇಚ್ಛಾಶಕ್ತಿ ಪರಿಪೂರ್ಣವಾಗಿರಬೇಕು, ಜ್ಞಾನ ಶಕ್ತಿಯಿಂದ ನಾವು ಮಾಡತಕ್ಕಂಥ ಕ್ರಿಯೆಗಳು ಪರಿಪೂರ್ಣವಾಗಿರಬೇಕು. ಹಾಗಿರತಕ್ಕಂಥ ದೇವಿಯ ಕ್ರಿಯಾಶಕ್ತಿ ಏನಿದೆ, ಈ ಕ್ರಿಯಾಶಕ್ತಿ ಅನ್ನೋದು ದೇವಿಯೇ ಕ್ರಿಯಾಶಕ್ತಿ ಸ್ವರೂಪಿಣಿ. ಈ ದೇವಿಯೇ ಕ್ರಿಯಾಶಕ್ತಿ ಸ್ವರೂಪಿಣಿ. ಆ ಕ್ರಿಯಾಶಕ್ತಿ ಸ್ವರೂಪಿಣಿದೇನು? ನಾವು ಮಾಡುವ ಪ್ರತಿಯ ಕೆಲಸಗಳಲ್ಲೂ ಅವಳಿರುವುದರಿಂದಲೇ ಇದಾಗ್ತಾ ಇದ್ದು ಅನ್ನುವ ಪರಿಜ್ಞಾನ ನಮಗೆ ಬರಬೇಕು. ಪರಿಜ್ಞಾನ ಅಂದ್ರೆ ಜ್ಞಾನವು ಪರಿಪರಿಯಾಗಿ ಪದೇ ಪದೇ ನಮ್ಮಲ್ಲಿ ಸ್ಥಾಪನೆ ಆಗ್ಬೇಕು, ಪ್ರತಿಷ್ಠೆ ಆಗ್ಬೇಕು. ನೋಡಿ, ಎಲ್ಲರಿಗೂ ಅಷ್ಟೇ, ಶಕ್ತಿ ಇಲ್ಲದೆ ಜಗತ್ತಲ್ಲಿ ಆಗೋದೇ ಇಲ್ಲ. ಆದ್ದರಿಂದ ಇವರ 5 ಜನರೂ ಕೂಡ ನಿನ್ನ ಅಧೀನದಲ್ಲಿದ್ದಾರೆ. ಇದಾದ ಮೇಲೆ ಈ 4 ಜನರು ಕೂಡ ಇದ್ರಲ್ಲ, ಯಾರೋ ಬ್ರಹ್ಮ ವಿಷ್ಣು ಈಶ್ವರ ಈ ರುದ್ರ ಆಮೇಲೆ ಈಶ್ವರ ಈ ರುದ್ರ ಇದೆಲ್ಲನೂ ಕೂಡ ಉಪಸಂಹಾರ ಮಾಡಿಕೊಂಡು ಈಶನು ಅಂತರ್ಧಾನನಾಗಿ ಬಿಟ್ಟ. ಎಲ್ಲ ಅಂತರ್ಧಾನನಾದ ಪೂರ್ವದಲ್ಲಿ ಇದೆಲ್ಲದಕ್ಕೂ ಪೂರ್ವವಾಗಿರತಕ್ಕಂಥ ಸದಾಶಿವ. ಯಾವಾಗಲೂ ಮಂಗಳಕರವಾದ ಅಂತ ಇದೆಯಲ್ಲ, ಮಂಗಳಕರವಾದ ಅನ್ನೋದು ಗಂಡು ಅಂತಲ್ಲ, ಮಂಗಳಕರವಾಗಿದ್ದದ್ದು ನೀನೇ, ಆ ಶಕ್ತಿಯೇ ಪರಿಪೂರ್ಣವಾದ ಶಕ್ತಿಯೇ. ಆದ್ದರಿಂದ ಸದಾಶಿವನು ಏನ್ ಮಾಡ್ತಾನೆ, ಮತ್ತೆ ಎಲ್ಲ ಆಗಬೇಕಲ್ಲ, ಈ ಕ್ರಿಯೆ ಅನ್ನೋದು ನಡಿಬೇಕಲ್ಲ. ಅದೇನು ಕ್ರಿಯಾಂಗದಲ್ಲಿ ಧರ್ಮಫಲ ಇದೆ ಇರೋದ್ರಿಂದ ಕ್ರಿಯೆ ಯಾವಾಗಲೂ ಶುದ್ಧವಾಗಿರುತ್ತೆ. ಪ್ರಕೃತಿಯ ದೃಷ್ಟಿಯಲ್ಲಿ ಯಾವುದು ದೋಷಯುಕ್ತವಾಗಿರುವುದಿಲ್ಲ, ತ್ರಿಗುಣಾತ್ಮಕವಾಗಿ ಇರುವುದು ಕೂಡ ಅವಳನ್ನ ಬಾಧಿಸುವುದಿಲ್ಲ. ಅದಲ್ವ, ಸ್ವಭಾವದಲ್ಲಿ ಇರ್ತಕ್ಕಂಥ ದೋಷಗಳು ನಮ್ಮ ಕ್ರಿಯೆಯಲ್ಲಿ ಕಾಣಿಸ್ಕೊಡುತ್ತದೆ. ಆದ್ದರಿಂದ ಆ ಕ್ರಿಯೆ ಪ್ಲಸ್ ಅಹಂ ನಾನು ನಾನು ಸೇರ್ಕೊಂಡಾಗ ಅರ್ಧನಾರೀಶ್ವರ ಆಗ್ಬಿಟ್ಟು ನಾವು ಸುಮ್ಮನೆ ದುರಹಂಕಾರದಿಂದ ಮಾಡ್ತಾ ಇರ್ತೀವಿ. ಆದರೆ ಇದು ಕೂಡ ನಾನು ನಾನು ಅನ್ನೋದಕ್ಕೆ ಏನು ಅಸ್ತಿತ್ವವೇ ಇಲ್ಲ. ಎಲ್ಲವೂ ಪರಿಪೂರ್ಣವಾಗಿ ಭಗವತಿಯೇ, ಪರಿಪೂರ್ಣ ಶಕ್ತಿಯೇ, ಪರಮೇಶ್ವರ ಶಕ್ತಿ. ಆದ್ದರಿಂದ ಅದು ಅವಳು ಬೇರೆ ಅಲ್ಲದೆ ಇರುವುದರಿಂದ ನಾವು ಈ ಜಗತ್ತಲ್ಲಿ ಗಂಡು ಹೆಣ್ಣು ಅನ್ನೋ ಲಿಂಗಭೇದ ಕಾಣ್ತಾ ಇರೋದ್ರಿಂದ ದೇವರಿಗೂ ಅದನ್ನೇ ತೊಡಗಿಸಿ ಬಿಟ್ಟಿರ್ತೀವಿ. ಹಾಗಲ್ಲ ಅರ್ಥ, ನೀವು ನಮ್ಮನ್ನೇ ನೋಡ್ಕೊಂಡ್ರು, ನಾವು ನಮಗಿರುವ ಶಕ್ತಿಯು ಬೇರೇನೋ ಒಂದೇನೋ ಒಂದೇ, ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಉಪಯೋಗಿಸ್ತೀವಿ. ಕೆಲವು ಇರ್ಲಿ, ಬುದ್ಧಿ ಶಕ್ತಿ ಇಲ್ಲ ಬಳಸಲ್ಲ ಬಿಡಿ, ಜೀರ್ಣ ಶಕ್ತಿ ಇದೆ ಬಳಸ್ತೀವಿ, ತೋಳು ಬಲ ಇದೆ ಬಳಸ್ತೀವಿ, ಹೌದಾ?
ಇದೆಲ್ಲ ಮಾಡ್ತಾ ಇದೀವಲ್ಲ, ಅದೆಲ್ಲ ಎಲ್ಲಿದೆ? ನಮ್ಮನ್ನ ಬಿಟ್ಟು ಬೇರೆ ಅದು ಇಲ್ಲ. ಆದ್ರೆ ಅದನ್ನು ಪರಿಪೂರ್ಣವಾಗಿ ಶಕ್ತಿಯನ್ನು ಆರಾಧಿಸುವ ಭಾವ ನಮಗೆ ಬಂದಾಗ ನಮ್ಮಲ್ಲಿ ಇರಬಹುದಾದ, ಇರಬೇಕಾದ, ಬಳಸಿಕೊಳ್ಳುವುದಕ್ಕೆ ಖಂಡಿತ ಮಾನವನ ಬದುಕಿಗೆ ಆಹ್ಲಾದಕರ ಸೌಂದರ್ಯಕರವಾಗಿರತಕ್ಕಂಥ ಬದುಕನ್ನು ಸುಂದರವಾಗಿ ನಡೆಸುವುದಕ್ಕೆ ಬೇಕಾಗಿರುವ ಪರಿಪೂರ್ಣವಾದ ಇಚ್ಛೆಯು, ಪರಿಪೂರ್ಣವಾದ ಜ್ಞಾನವು, ಪರಿಪೂರ್ಣವಾದ ಕ್ರಿಯೆಯು ಆ ಶಕ್ತಿಯೇ ಆಗಿದ್ದಾಳೆ, ತಾಯಿಯೇ ಆಗಿದ್ದಾಳೆ. ಆದ್ದರಿಂದ ಈ ಸದಾಶಿವ ಇದೆಲ್ಲ ಆಗುತ್ತಲೇ ತಿರುಗಾ ಕ್ರಿಯೆಗೆ ಬೇಕಾಗಿರುವ ಶಕ್ತಿಯನ್ನ ಎಲ್ಲಿಂದ ತಗೋಬೇಕು? ಇವಳಿಂದಲೇ ತಗೋಬೇಕು. ಆದ್ರೆ ಇವಳು ಹೇಗಿದ್ದಾಳೆ? ಪರಿಪೂರ್ಣಳಾಗಿದ್ದಾಳೆ. ಪರಿಪೂರ್ಣವಾಗಿ ಅವಳ ಹತ್ರ ಬೇಡ್ಕೊಳ್ಳೋದು ಯಾಕಂತೆ? ಎಷ್ಟು ಸುಂದರವಾಗಿ ಬರೀತಾರೆ ನೋಡಿ. ಸವಾಗ್ನಾಮಾಲವ್ಯ ಕ್ಷಣ ಚಲಿತೆಯೋ ದೂರ್ಲಸಿಕ ಯೋಗ. ಅವಳ ಜ್ಞಾನವನ್ನೇ ಅವಲಂಬಿಸಿ, ಅಂದ್ರೆ ಅವಳ ಹುಬ್ಬು, ಅಂದ್ರೆ ಹುಬ್ಬಿದಿಲ್ಲ, ಬಿಲ್ಲಿನಂತೆ ಇರುವ ಕಣ್ಮೇಲಿನ ಹುಬ್ಬಿನ ಆಣದ ಅವಳು ಹುಬ್ಬು ಅಂತ ಈಗ ಅಲ್ಲ ಅಷ್ಟೇ ಸಾಕು. ಕೆಲವರು ಹೇಳ್ತಾರೆ ನೋಡಿ, ಅದು ಮಾಡ್ಲಾರ್ದು ಅನ್ನಲ್ವಾ? ಯಾರಾದ್ರೂ ದೊಡ್ಡವರಿದ್ರೆ ಎಲ್ಲರೂ ಕೇಳ್ಬೇಕಾದ್ರೆ ಮಗ ಕಿವಿ ಕೇಳ್ತಾನೆ, ಏನ್ ಮಾಡೋದು ಈಗ ಅಲ್ಲಿ ಹೋಗು ಅವ್ರನ್ನ ಹೊರಾಕ್ತು ಆ ತರ ಇಲ್ಲೇ ಅವ್ರನ್ನ ಸನ್ನೆ ಮಾಡುವಂತಲ್ಲ. ಇವಳ ಕಣ್ ಸನ್ನೆಯಿಂದ ಆ ಕಣ್ ಸನ್ನೆಯೇ ಸದಾಶಿವನಿಗೆ ಆಜ್ಞೆಯಂತೆ. ಅವಳ ಆಜ್ಞೆಯನ್ನು ಅನುಸರಿಸಿ ಅವಳ ಆಜ್ಞೆಯನ್ನು ಕುಡಿ ಹುಬ್ಬಿನಿಂದ ಇರತಕ್ಕಂತ ಆ ಶಕ್ತಿಯನ್ನು ಒಂದಿಷ್ಟು ಕುಡಿ ಹುಬ್ಬು ಯಾಕೆ ಹೇಳಿದ್ದಾರೆ ಅಂದ್ರೆ, ಅವಳು ಪರಿಪೂರ್ಣವಾದ ಶಕ್ತಿ ಸ್ವರೂಪಿಣಿ. ಈ ಸದಾಶಿವನು ಅವಳ ಆಜ್ಞೆಯನ್ನು ಆಜ್ಞೆಯನ್ನು ಪಡೆದು ಮತ್ತೆ ಈ ಚತುರ್ಮುಖ ಬ್ರಹ್ಮನಿಗೆ ಈಗ ಒಂದು ಭಾವ, ಚತುರ್ಮುಖ ಬ್ರಹ್ಮನಿಗೆ, ಈ ವಿಷ್ಣುವಿಗೆ, ರುದ್ರನಿಗೆ ಅವರವರು ಮಾಡಬೇಕಾದ ಸೃಷ್ಟಿ ಸ್ಥಿತಿ ಲಯಕ್ಕೆ ಬೇಕಾಗಿರುವ ಶಕ್ತಿಯನ್ನ ಕೊಟ್ಟು ಆಯಾ ಕೆಲಸಗಳಲ್ಲಿ ಅವರನ್ನ ನಿಯೋಜಿಸುತ್ತಾನಂತೆ. ನೋಡಿ ಇವಾಗ ಹೆಂಗಸರಿಗೆಲ್ಲ ಒಂಥರ ಖುಷಿ ಅಲ್ಲ. ಯಾಕೆ ಸಾಮಾನ್ಯವಾಗಿ ನೋಡಿ, ಹೊರಗಡೆ ಏನಾದ್ರು ವ್ಯವಹಾರ ಮಾಡಕ್ಕೆಲ್ಲ ಗಂಡಸರು ಸ್ವಲ್ಪ ಇದಾಗಿರೋರು, ಸಂಸಾರದಲ್ಲಿರೋರು ಏನ್ರಿ ಏನ್ ಹೇಳ್ತಾರೆ ನೀವು ಅಂದ್ರೆ ಒಂದ್ ಮಾತು ನಮ್ಮ ಮನೆಯವಳನ್ನ ಯಾಕೆಂದ್ರೆ ಅವಳು ಯಾಕೆಂದ್ರೆ ಅವಳು ಒಳ್ಳೆ ಕೆಲಸದಲ್ಲಿ ಅಳೆ ಈ ಮಂತ್ಲಿ ತಂದು ಅವಳೆ ಕಟ್ಟಬೇಕು ಆಗಿರೋದ್ರಿಂದ ಅವಳು ತನ್ನ ಪರ್ಮಿಷನ್ ತಗೊಂಡ್ಬಿಟ್ರೆ ಅವ್ಳು ಓಕೆ ಅಂದ್ಬಿಟ್ಟು ನನ್ನ ಅಂತೇನಿಲ್ಲಪ್ಪ. ಮನೆಗೇನೆ ತಗೋಬೇಕಾರೆ ಹೋಗ್ತಾರೆ ಫಸ್ಟ್ ನೋಡಮ್ಮ ನಿಮಗೆಲ್ಲ ಮನೆ ಇಡುತ್ತಾ, ಅಡಿಗೆ ಮನೆ ಸರಿಯಾಗಿದೆಯಾ, ಅದೆಲ್ಲ ಅಗ್ನಿ ಮೂಲಲ್ಲಿ ಇದೆಯಾ, ಇದೆಲ್ಲ ಇದೆಯಾ ಅವ್ರು ಹೇಳಬೇಕು ಅಲ್ಲಿ ಮೂರ್ನಕ್ಕೆ ಹೌದಲ್ವ? ಸಾಮಾನ್ಯವಾಗಿ ಬೇರೆಯವರೆಲ್ಲ ಬೇರೆ ವಿಚಾರ ಬೇಡ, ಸಾಮಾನ್ಯವಾಗಿ ಅವರು ಆಸ್ಪತ್ರೆ ಹೇಳ್ತಾರೆ ಏನಮ್ಮ ಹೀಗಿದೆ ಏನ್ ಮಾಡೋದು, ಮಗು ಶಾಲೆಗೆ ಸೇರ್ಬೇಕು ದಾ ಶಾಲೆಗೆ ಸೇರ್ಸೋದು, ಆ ಹೆಂಡತಿ ಒಂದು ಒಪಿನಿಯನ್ ಕೇಳ್ಕೊಳ್ಳೋಣ ಹೌದಲ್ವ? ಸೀರೆ ತಗೊಳಕ್ ಹೋದಾಗ ಇವನ್ದೇನಿಲ್ಲ, ಅವಳು ಯಾರು ಬೇಕಾದ್ರೂ ತಗೋಬಹುದು. ಆದ್ರೆ ಇವನೇನಾದ್ರು ಶರ್ಟ್ ತಗೊಳಕ್ ಹೋದ್ರೆ ನಿಂಗೆ ಇದು ನೋಡಕ್ಕಾಗಲ್ಲ ಬೇಡ ಅಂತ ಅವ್ನು ಹಾಕಲಾಗ ಮನೆಗೇನು ಅಕ್ಕಿ ತಗೊಂಡ್ಬರ್ಬೇಕು, ಯಾವ ಅಕ್ಕಿ ತಗೊಳ್ಳೋದು ಇವನಿಗೆ ಗೊತ್ತಾರ ಅವಳೇ ಹೇಳ್ಬೇಕು. ಬೇರೆ ಯಾವ್ದು ಶಿವಲಿಂಗನೋ ಗಣೇಶನೋ ಅವಳು ಡಿಸೈಡ್ ಮಾಡ್ತಾರೆ. ಹುಣಸೆ ಹಣ್ಣು ಏನ್ ಹೀಗಿದೆ ಸಾಮಾನ್ಯ ನಾವು ನೋಡಿದಾಗ ನನ್ನೂ ಸೇರಿಸ್ಕೊಂಡು ಯಾವುದೇ ಗಂಡು ಏನಾದ್ರು ಕೊಂಡ್ಕೊಂಡ್ರೆ ಮನೆಯವರಿಗೆ ಖಂಡಿತ ಇರ್ತದೆ. ಸರಿನೇ ಇಲ್ಲ ಇದೇ ಹೀಗಿದೆ ಬೀಜ ಇದೆ ನೋಡ್ತಾ ಹಂಗೆ ಗೊತ್ತಾರ ಹುಣಸೆ ಹಣ್ಣು ಮುಂದೆ ಕೊಟ್ಟ ಅವನು ಇವ್ರು ಆಗಲ್ಲ ಅದಿದ್ಯಾ ಇದೆಯಾ ಇವನಿಗೇನೋ ಸಂಕೋಚ ಇರ್ತಾರೆ ಅವ್ರು ಆಗಲ್ಲ ಅಲ್ಲ. ಇಚ್ಛಾ ಜ್ಞಾನ ಕ್ರಿಯಾ ಪೂರ್ಣವಾಗಿರತಕ್ಕಂತ ಯಾವ ಮಹಿಳೆ ಇದ್ದಾಳೆ ಅವಳು ಒಂದು ಗೃಹಿಣ ಗೃಹವನ್ನ ಗೃಹ ಮಾಡೋದಕ್ಕೆ ಒಂದು ಮನೆಯನ್ನ ಗೃಹ ಮಾಡೋದಕ್ಕೆ ಗೃಹಿಣಿ. ಅದರಿಂದ ಆಕೆಗಿರ್ತಕ್ಕಂತ ಶಕ್ತಿ ಏನಿದೆ ಅದು ಎಲ್ಲರಿಗೂ ಚೈತನ್ಯ ಪೂರ್ಣವಾಗಿದೆ. ಒಂದು ಮನೆಯಲ್ಲಿ ಸ್ತ್ರೀ ಒಬ್ಬಳು ಸರಿ ಇದ್ದಾಳೆ ಇಡೀ ಕುಟುಂಬ ಸುಖವಾಗಿರುತ್ತಂತೆ. ಅದು ನಿಜವೂ ಹೌದು, ಅದೇನು ಉದಾಸ ಮಾತೇನಲ್ಲ. ಮನೆಯಲ್ಲಿ ಇರತಕ್ಕಂತ ಗೃಹಿಣಿ ಇದ್ರೆ ಮಕ್ಕಳು, ಅತ್ತೆ ಮಾವ ಅಥವಾ ತಂದೆ ತಾಯಿ ಅಥವಾ ಗಂಡ ಅಥವಾ ಅವರ ಸಹೋದರ ಎಲ್ಲರೂ ಕೂಡ ಬಹಳ ಸರಿಯಾಗಿರ್ತಾರೆ, ಕೇಟ ಕೇಳ್ಕೊಂಡಿರ್ತಾರೆ ಹೌದಲ್ವ? ಅವಳು ಅದನ್ನು ಎಲ್ಲವನ್ನ ಹೇಗೆ ಮಾಡಬೇಕು ಅನ್ನೋದು ಕಟ್ಟಪ್ಪಣೆ ಮಾಡಬೇಕು, ಅವಳಿಗೆ ಶಕ್ತಿ ಇರುತ್ತೆ. ಅದಕ್ಕೋಸ್ಕರನೇ ನ್ಯಾಯಾಲಯದಲ್ಲಿ ಕೂಡ ನ್ಯಾಯ ದೇವತೆ ಅಂದ್ರೆ ಸ್ತ್ರೀನೇ. ನ್ಯಾಯ ದೇವತೆ ಅಂತ ಪ್ರಾಂತ ಕೂತಿಯಾರ ಇಲ್ಲ, ಅಲ್ಲಿ ಕೂತಿರೋ ಅವರು ನ್ಯಾಯಾಧೀಶರು ಗಂಡಸರು, ಆದ್ರೆ ಹೇಳುವ ನ್ಯಾಯ ದೇವತೆ ಹೆಣ್ಣು. ಅವಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟು ನೋಡಕ್ಕಾಗಲ್ಲ, ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರು ಯಾಕೆ ಅಂದ್ರೆ ಗೊತ್ತ ನಿಮ್ಗೆ ನ್ಯಾಯಾಲಯ ಅದಕ್ಕೆ ಅಂದ್ರೆ ನ್ಯಾಯದ ದೃಷ್ಟಿಯಲ್ಲಿ ನ್ಯಾಯ ದೇವತೆಯ ದೃಷ್ಟಿಯಲ್ಲಿ ಇವನು ಒಳ್ಳೆಯವನು ಕೆಟ್ಟವನು ಅಂತ ಇರಬಾರ್ದು, ನಿಷ್ಪಕ್ಷಪಾತವಾಗಿರ್ಬೇಕು. ಕಣ್ಣು ಕಣ್ಬಿಟ್ರೆ ಇವನು ಒಳ್ಳೆಯವನು ಕೆಟ್ಟವನು ಅಂತ ಅನ್ಸ್ಬಿಡತ್ತೆ, ಅದಕ್ಕೆ ಕಣ್ಣಿಗೆ ಕಾಣೋದೇ ಬೇಡ.
ನ್ಯಾಯವೇ ನಿರ್ಧಾರ ಮಾಡಲಿ. ಅದಕ್ಕೋಸ್ಕರ ಅದ್ರ ಕೈನಲ್ಲಿ ಒಂದು ತಕ್ಕಡಿಯನ್ನ ಕೊಟ್ಟಿರ್ತಾರೆ. ಹೌದು, ತಕ್ಕಡಿಯನ್ನು ಕೂಡ ನೀವೆಲ್ಲರೂ ಸಾಮಾನೆಲ್ಲ ತುಕೈಕ ಹಾಕುವಾಗ ಅದನ್ನು ನೋಡ್ತಾ ಇರಬೇಡಿ. ಹಾಕಿರುವ ಸಾಮಾನನ್ನು ಅಥವಾ ಈ ಕಡೆ ಬೆಟ್ಟನ್ನು ನೋಡ್ತಾ ಇರಬಾರ್ದು. ಮಧ್ಯದಲ್ಲಿರುವ ನೀರು ನೋಡಬೇಕು, ಅದು ಕಟಕ ನಿಂತ್ಕೊಂಡ್ರೆ ಇದು ನೋಡ್ಲೇಬೇಡಿ. ಎರಡು ಕರೆಕ್ಟ್ ಆಗಿರುತ್ತೆ. ಯಾವ ಕರೆಕ್ಟ್ ಆಗಿರುತ್ತೆ ಅಂದ್ರೆ ಅವ್ನು ಕೆಳಭಾಗದಲ್ಲಿ ಅಂಟಿಸ್ತಾ ಇದ್ರೆ ಅದನ್ನ ಮೊದಲು ಚೆಕ್ ಮಾಡ್ಬಿಡ್ಬೇಕು, ಆಮೇಲೆ ಅದನ್ನ ನೋಡಿ ಪದಾರ್ಥ ಕರೆಕ್ಟ್ ಆಗಿರುತ್ತೆ. ಹೌದಲ್ವ? ಅಂದ್ರೆ ಮೇಲ್ ದೃಷ್ಟಿ ಇರಬೇಕು ನಮ್ಗೆ. ಊರ್ಧ ಮೂಲಂ ಮದಶ್ರಾಪ, ಊರ್ಧ ಮೂಲಂ. ನಮ್ದೆಲ್ಲೂ ಕೂಡ ಊರ್ಧ ಮೂಲ ಅಂದ್ರೆ ನಮ್ಮ ಶರೀರದಲ್ಲಿರೋ ಊರ್ಧ ಯಾವ್ದು? ತಲೆ. ತಲೆಗೇನಿದೆ? ಏ ತಲೆ ಅಂದ್ರೆ ಜ್ಞಾನ, ಅಲ್ಲಿರ್ತಕ್ಕಂಥದ್ದು ಬುದ್ಧಿ ಮೆದುಳು. ಅದಕ್ಕೆ ಊರ್ಧ ಮೂಲಂ. ನಮ್ಮ ಈ ಬದುಕಿನ ಎಲ್ಲ ವ್ಯವಹಾರಗಳಿಗೂ, ಈ ಶರೀರದ ಎಲ್ಲ ಚಲನವಲನಗಳಿಗೂ, ಎಲ್ಲ ಕ್ರಿಯೆಗಳಿಗೂ ಕರ್ಮಗಳಿಗೂ ತೀರ್ಮಾನ ಕೊಡಬೇಕು ಎಲ್ಲಿಂದ? ಮೇಲ್ಗಡೆಯಿಂದ. ಅದೇ ಮೂಲ, ಊರ್ಧ ಮೂಲ. ಮನುಷ್ಯನಿಗೆ ಬಹಳ ಪ್ರಧಾನವಾದದ್ದು ಅದೇ. ಹೌದಲ್ವಾ? ಅದಕ್ಕೋಸ್ಕರ ಅವನು ವಿವೇಕವಾಗಿ ವಿವೇಕ ಅದೆಲ್ಲ ಮಾತಾಡೋದು, ಏನೇನು ಹೇಳ್ತೀನಿ ಇದೆಲ್ಲಾನು ತಲೆ ನಿರ್ಣಯ. ಸೊ ಎಲ್ಲರೂ ಬುದ್ಧಿವಂತರೆ, ಎಲ್ಲರೂ ಜಾಣರೆ, ಆದರೆ ಪ್ರಜ್ಞಾವಂತರ ಪತ್ನಿ ಅನ್ನೋದು ಸಮಸ್ಯೆ. ಆ ಪ್ರಜ್ಞೆ ಅನ್ನತಕ್ಕಂಥದ್ದು ಇವ್ರಿಗೆ ಉಪಯೋಗಿಸಿದಾಗಲೇ ವಿವೇಕ ಎಂಬತಕ್ಕಂಥದ್ದು ನಮ್ಗೆ ಉಪಯೋಗಕ್ಕೆ ಬರೋದು. ಅದು ಕಾರಣ ಹೇಳ್ತಾ ಇದ್ದಾರೆ, ಈ ಐದು ಜನರು ಕೂಡ ನಿನ್ನ ಅಧೀನದಲ್ಲಿ ಇರುವವರು ತಾಯಿ. ಆದರೆ ಈ ಸದಾಶಿವನು ನಿನ್ನ ಅಣತಿಯಂತೆ. ಯಾಕಿದ್ದೇನೆ ಹೇಳಿದ್ರೆ ಮೊದಲನೇ ಶ್ಲೋಕಕ್ಕಿಂತ ಅನುಸಂಧಾನ ಮಾಡಬೇಕು ನೀವು ಅಂದ ಅರ್ಥ. ಈ ಸದಾ ಶಿವ, ಸದಾ ಅಂತಂದ್ರೇನೆ ಸರ್ವದಾ ಅಂದ್ರೆ ಸೃಷ್ಟಿಗೆ ಮೊದಲು ಸೃಷ್ಟಿಯ ಕಾಲದಲ್ಲೂ, ಸ್ಥಿತಿಗೆ ಮೊದಲು ಸ್ಥಿತಿಯ ಕಾಲದಲ್ಲೂ. ಹೌದಲ್ವ? ಸದಾ ಅಂದ್ರೆ ಏನರ್ಥ? ಲಯ, ಲಯಕ್ಕೆ ಮೊದಲು ಲಯದ ಕಾಲದಲ್ಲೂ. ಲಯಕ್ಕೆ ಮೊದಲು ಅಂದ್ರೆ ಸ್ಥಿತಿ, ಸ್ಥಿತಿಗೆ ಮೊದಲು ಅಂದ್ರೆ ಸೃಷ್ಟಿ. ಸೃಷ್ಟಿಗೆ ಆದಿಯಲ್ಲೂ, ಸೃಷ್ಟಿಗೆ ಮೊದಲು ಕೂಡ ಲಯವಾದ ನಂತರವೂ ಕೂಡ ಮಂಗಳಕರವಾಗಿರುವ ಯಾವ ಶಕ್ತಿ ಇದೆಯೋ ಅದು ಪರಿಪೂರ್ಣವಾಗಿರತಕ್ಕಂಥ ಶಕ್ತಿ. ಇದೆಲ್ಲವೂ ಕ್ರಿಯೆ. ಈ ಕ್ರಿಯಾ ಶಕ್ತಿ ಏನಿದೆ ಅದು ಯಾರಪ್ಪ ಅಂದ್ರೆ ಆ ದೇವಿಯೇ. ಅವಳು ಸದಾಪೂರ್ಣೆ, ಸದಾಪೂರ್ಣೆ, ಅನ್ನಪೂರ್ಣೆ. ಆದ್ರಿಂದ ಅವಳು ಮಂಗಳಕರವಾಗಿದ್ದಾಳೆ ಅಂತ ಹೇಳ್ತಾ ಇದೀನಿ. ಇನ್ನೊಂದು ಎರಡು ನಿಮಿಷ ಇದೆಯಲ್ಲ. ಸೊ ಹಾಗಾದ್ರೆ ಪ್ರಕೃತಿಯಲ್ಲಿ ಇರತಕ್ಕಂತ ಪ್ರತಿಯೊಂದು ಶಕ್ತಿಯೂ ಕೂಡ ಪರಿಪೂರ್ಣವಾದದ್ದೇ. ಆದರೆ ನಾವು ಅವಳ ಶಕ್ತಿಯಿಂದ ಒಂದಷ್ಟಕ್ಕೆ ಒಂದೊಂದು ಚಮಚ ಪ್ರಸಾದವನ್ನು ತಗೊಂಡಿರೋದು. ಒಂದೊಂದು ಶಕ್ತಿಯು ಕೂಡ ನಮ್ಮಲ್ಲಿ ಇದೆ. ನಮಗೆ ಎಷ್ಟೆಷ್ಟು ಆ ಶರೀರದಲ್ಲಿದೆಯೋ ಅದೆಲ್ಲವೂ ಇದೆ. ಆದರೆ ಅದೆಲ್ಲವೂ ಕೂಡ ಅಸಮ ಪ್ರಮಾಣದಲ್ಲಿದೆ. ಸತ್ವಗುಣದ ಶಕ್ತಿ, ರಜೋಗುಣದ ಶಕ್ತಿ ಮತ್ತೆ ತಮೋಗುಣದ ಶಕ್ತಿ, ಇದು ಅಸಮ ಪ್ರಮಾಣದಲ್ಲಿದೆ ನಮ್ಮಲ್ಲಿ. ಆದರೆ ನಾವು ಇದನ್ನ ಪರಿಪೂರ್ಣವಾಗಿ ಯಾವ ದೃಷ್ಟಿಯಿಂದ ನೋಡ್ತೀವೋ ಅದವಾಗಿ ನಾವು ಬಳಸಿಕೊಳ್ಳುವಾಗ ಜ್ಞಾನಪೂರ್ಣರಾಗ್ತೇವೆ. ಬದುಕಿನಲ್ಲಿ ಪರಿಪೂರ್ಣವಾಗಿರುವ ಭೌತಿಕ ಶಕ್ತಿಯನ್ನು ಹೊಂದಿರುವ ಈ ಮನುಷ್ಯ ಶರೀರ ಸಿಕ್ಕಿದಾಗ ಇದಕ್ಕಿಂತ ಉತ್ತಮವಾಗಿ ನಾವು ಬಳಸಿಕೊಳ್ಳಬೇಕಾದದ್ದು ಇದರೊಳಗೆ ಇರತಕ್ಕಂಥ ಮೂರು ಶಕ್ತಿಯನ್ನ ಪೂರ್ಣವಾಗಿ ಬಳಸಿಕೊಳ್ಳಬೇಕು. ನಮಗಿರತಕ್ಕಂಥ ಸ್ವಲ್ಪನೇ, ಆದ್ರೆ ಸ್ವಲ್ಪವಾಗಿರುವ ನಮ್ಮ ಇಚ್ಛೆಯನ್ನ, ಸ್ವಲ್ಪವಾಗಿರುವ ನಮ್ಮ ಕ್ರಿಯೆಯನ್ನ, ಸ್ವಲ್ಪವಾಗಿರ್ತಕ್ಕಂಥ ಜ್ಞಾನವನ್ನು ನಾವೇನ್ ಮಾಡಬೇಕು? ಪೂರ್ಣವಾಗಿ ಬಳಸಿಕೊಳ್ಳಬೇಕು. ಯೂಸ್ ಯುವರ್ ವಿಸ್ಡಮ್ 100%. ದೆನ್ ಓನ್ಲಿ ಯು ವಿಲ್ ಬಿ ವೈಸ್. ಅದರ್ವೈಸ್ ಓನ್ಲಿ. ಹೌದಾ? ನಮ್ಗೆ ಸ್ವಲ್ಪನೇ ಇರ್ಬೋದು ಜ್ಞಾನ, ಪೂರ್ಣವಾಗಿ ಬಳಸೋಣ. ಹಂಗೇನಂತೀರಿ? ಪೂರ್ಣವಾಗಿ ಬಳಸೋಣ. ಯಾವ್ದಕ್ಕೆ ಬಳಸೋಣ, ಏನಕ್ಕೆ ಬಳಸೋಣ ಅಂದ್ರೆ ಊಟ ತಿಂಡಿ ಅದು ಇದು ಅಲ್ಪ ಜ್ಞಾನ ಸಾಕು. ಅದಕ್ಕೆಲ್ಲ ಏನೋ ಮಾಡೋದು, ಅಷ್ಟ 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 ಬರುತ್ತೆ ಸಾಕು. ನಾವು ಬದುಕೋದಕ್ಕೆ ಎಷ್ಟು ಬೇಕೋ ಅಷ್ಟು ತಿಂತೀವಿ. ತಿನ್ನೋದಕ್ಕೋಸ್ಕರನೇ ಬದುಕಬೇಕಾಗಿಲ್ಲ. ಇದೆಲ್ಲ ನಿಮ್ದೆಲ್ಲ ಗೊತ್ತಿರುತ್ತೆ ಜ್ಞಾನಗಳಾದ್ರಿಂದ. ಈಟು ಲೀವ್ ಈಟು ಈಟ ಈಟು ಲೀವ್ ಈಟ್ ನಾಟ್ ಓನ್ಲಿ ಟು ಲೀವ್ ಈಟ್ ಟು ಲೀವ್ ಅಂಡ್ ಲೆಟ್ ಲೀವ್ ಅದರ್ ಲಾಸ್. ಹೌದಲ್ವ? ಯಾವಾಗಲೂ ಅಷ್ಟೇ ಅನುಸಂಧಾನ ಮಾಡಬೇಕು. ನೋಡಿ, ನಾವು ಇರುವ ಭೂಮಿ, ಈ ಭೂತ ಇದೆಯಲ್ಲ, ಇದು ಧರ್ಮ ದೇವತೆ. ಏನೇಳಿ? ನಾವು ವಾಸ ಮಾಡ್ತಾ ಇದೆಯಲ್ಲ ಈ ಭೂಲೋಕ ಇದೆಯಲ್ಲ, ಈ ಭೂಮಂಡಲ ಇದೆಯಲ್ಲ, ಇದು ಧರ್ಮ ದೇವತೆ. ಹಾಗಾದ್ರೆ ಧರ್ಮ ಎಲ್ಲಿರ್ಬೇಕು? ಭೂಮಿ. ಹಾಗಾದ್ರೆ ನಾವು ಧರ್ಮವನ್ನು ಆಚರಿಸಬೇಕಾದ ಯಾವಾಗ? ಇಲ್ಲೇ. ಹೌದಲ್ವ? ಆದರೆ ಇದು ಭೂಮಿ ಅನ್ನತಕ್ಕಂಥದ್ದು ಧರ್ಮ. ದೈವ ಆತ್ಮ ಪರಮಾತ್ಮ ಅನ್ನೋದು ಸತ್ಯ, ಸತ್ಯ ಲೋಕ. ಅದಕ್ಕೋಸ್ಕರನೆ ಸೂರ್ಯನ ಸತ್ಯನಾರಾಯಣ ಪೂಜೆ ಅಂದ್ರೆ ಏನು? ಸೂರ್ಯನ ನೆಲಕೊಂಡ್ಬರೋದು ಅಂತ. ಸೂರ್ಯ ಎಲ್ಲಿದ್ದಾನೆ? ಮೇಲೆ. ನಾವೆಲ್ಲಿದ್ದೀವಿ? ಕೆಳಗಡೆ.
ಧರ್ಮದಲ್ಲಿದ್ದರೆ ಸತ್ಯ ದರ್ಶನ. ಧರ್ಮ ಅನ್ನೋದು ದಾರಿ, ಸತ್ಯ ಅನ್ನೋದು ಗುರಿ. ಸತ್ಯವೇ ಆತ್ಮ, ಜ್ಞಾನವೇ ಆತ್ಮ, ಆನಂದವೇ ಆತ್ಮ. ಆತ್ಮವು ಮೇಲಿದೆ, ಮೇಲಿದೆ ಅಂತ ಏನು? ಜ್ಞಾನದಿಂದ ನೋಡಬೇಕಾಗಿದೆ, ಧರ್ಮದಿಂದ ನೋಡಬೇಕಾಗಿದೆ. ಅದರಿಂದ ನಾವು ಅವ್ರು ನೋಡ್ಬೇಕು. ನಾವು ಸತ್ಯಂ ವದ ಧರ್ಮಂ ಚರ, ಸತ್ಯವನ್ನಂತೆಯೇ ಬೇಕು. ಏನು ಉಳಿದೋ ಅದರಂತೆ ನಡೆಯಬೇಕು. ನಡೀಬೇಕಾದ್ರೆ ಯಾವಾಗ? ಬದುಕಿರುವಾಗ, ಈ ಭೂಮಿ ಇರುವಾಗ, ಶರೀರ ಇರುವಾಗ, ಅದೂ ಮಾನವ ಶರೀರದಲ್ಲಿರುವಾಗ. ಧರ್ಮದ ಅವಶ್ಯಕತೆ ಇದೆ ಹೌದಲ್ವೋ? ಧರ್ಮವು ಸಾಪೇಕ್ಷ, ಇಲ್ಲಿರುವಾಗ ಎಲ್ಲವೂ ಕೂಡ ರಿಲೇಟಿವ್ ಟರ್ಮ್. ಏನಿದೆ ಪ್ರಾಬ್ಲಮ್ ಏನಿಲ್ಲ ಅಂದ್ರೆ, ಯು ಬೀಯಿಂಗ್ ದಿ ಕ್ಯಾಪಿಟಲ್ ಎಂಜಾಯ್ ದಿ ಡಿವಿಡೆಂಡ್ ಅಂತ ಅರ್ಥ. ಐ ಇಸ್ ದಿ ಕ್ಯಾಪಿಟಲ್, ಆತ್ಮ ಅನ್ನೋದು ನಿಮ್ ಕ್ಯಾಪಿಟಲ್. ಇವಂತ ಚೇತನ ಅದು, ಅದರಿಂದ ಇನ್ನೇನು ಇಲ್ಲವೇ ಇಲ್ಲ. ಸೊ ಅದನ್ನ ಬಂಡವಾಳ ಇಟ್ಕೋಬೇಕಂತೆ. ದ್ವೈತವಾಗಿ ಕಾಣುವ ಪ್ರಪಂಚದಲ್ಲಿ ಡಿವಿಡೆಂಡ್ ಅನ್ನು ಎಂಜಾಯ್ ಮಾಡುದು. ಡಿವಿಡೆಂಡ್ ಅಂದ್ರೆ ಏನು? ಇವಾಗ ಎಲ್ಲ ವಿಷಯ ಭೋಗಗಳು ಇದೆ, ಸುಖ ಸೌಭಾಗ್ಯಗಳು ಇದೆ, ತಿಂಡಿ ಉಂಡಿ ಎಲ್ಲ ಮಾಡಿ ಅದರಗಡೆನೆ ಉಳಿದ್ರು, ಅದರಗಡೆನೆ ಹೊಟ್ಟಾದ್ರು, ತಪ್ಪಿಸ್ಕೊಂಡ್ಬಿಟ್ರೆ ಯು ಲೂಸ್ ಎಂಜಾಯಿಂಗ್ ಸ್ವಿಮ್ಮಿಂಗ್ ಇನ್ ದ ಫ್ಯಾಮಿಲಿ ಲೈಫ್. ಅದರಿಂದ ಯಾವುದನ್ನು ಕೂಡ ಸರಿಯಾದ ರೀತಿಯಲ್ಲಿ ನೋಡೋದಕ್ಕೆ, ಪರಾಮರ್ಶಕವಾಗೋದಕ್ಕೆ, ಏನೇನು ನಮಗೆ ಶಕ್ತಿ ಇದೆಯೋ ಅದನ್ನ ಯಾವ ಯಾವ್ದಕ್ಕೆ ಕರೆಕ್ಟ್ ಆಗಿ ಯಾವ ಯಾವ ಬಳಸ್ಕೋಬೇಕೋ ಅವಾಗವಾಗ ಪರಿಪೂರ್ಣವಾಗಿ ಬಳಸಿ. ಈಗ ಅರ್ಥ ಆಯ್ತಲ್ಲ ನಿಮಗೆ, ಪೂರ್ಣಮದಾದಿ ಶಕ್ತಿಯನ್ನು ನಾವು ಹೇಗೆ ನೋಡಬೇಕು, ಆ ತಾಯಿಯನ್ನು ನಾವು ಹೇಗೆ ಆರಾಧನೆ ಮಾಡಬೇಕು ಅಂದ್ರೆ, ಭಗವಂತ ಅವನ ಶಕ್ತಿಯನ್ನ ಆ ಶಕ್ತಿಯ ರೂಪದಲ್ಲಿ ಈ ಪ್ರಕೃತಿಯ ಮೂಲಕ ಎಲ್ಲ ಕಡೆಗೂ ತುಂಬಿರತಕ್ಕಂತಹ ಆತ್ಮ ಸ್ವರೂಪವಾಗಿದ್ದಾನೆ. ಅದನ್ನ ಅನುಸಂಧಾನಕ್ಕೆ ಬೇಕಾಗಿರುವ ನಮ್ಮ ಇಚ್ಛೆ ಮತ್ತು ಜ್ಞಾನ ಮತ್ತು ಕ್ರಿಯೆಯನ್ನ ಪೂರ್ಣವಾಗಿ ಬಳಸಿಕೊಳ್ಳುವುದೇ ಆ ದೇವಿಯೇ ಶಕ್ತಿ ಸ್ವರೂಪಿಣಿ ಅಂತ ಹೇಳತಕ್ಕಂಥ ಮಾರ್ಮುಖವಾದ ಮುಡಿ ಅಂತ ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ. ಮಂಗಳ